ಈ ವರ್ಷನೂ ಈಶ್ವರಿ ಪಿಕ್ಚರ್ಸ್ ಅವರ ಆಶ್ರಯದಲ್ಲಿ ಮೋಟಾರ್ ಸೈಕಲ್ ರೋಡ್ ರೇಸ್ ಪ್ರಾರಂಭ ಆಗುವುದರಲ್ಲಿದೆ. ಈ ಬಾರಿ ದೇಶದ ನಾನಾ ಮೂಲೆಗಳಿಂದ ಸ್ಪರ್ಧಿಗಳು ಬಂದು ಭಾಗವಹಿಸುತ್ತಿದ್ದಾರೆ ಅಂದ್ರೆ ಈ ಸ್ಪರ್ಧೆ ಅದೆಷ್ಟು ಜನಪ್ರಿಯವಾಗಿದೆ ಅಂತ ನೀವೇ ತಿಳ್ಕೋಬಹುದು. ಹಾಗೂ ನೋಡಿ, ಸ್ಪರ್ಧಿಗಳು ಅದೆಷ್ಟು ಉತ್ಸಾಹದಿಂದ ಬರ್ತಾ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ತಾವೇ ಬಹುಮಾನ ಪಡೆಯಬೇಕು ಅನ್ನೋ ಛಲ, ತಾವೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ. ನೋಡಿ, ಎಲ್ಲ ಸ್ಪರ್ಧಿಗಳು ತಮಗಾಗಿ ಗೊತ್ತಾದ ಸ್ಥಳಗಳಲ್ಲಿ ಬಂದು ನಿಲ್ತಾ ಇದ್ದಾರೆ. ಎಷ್ಟೊಂದು ಕಾರುಗಳು, ಎಷ್ಟೊಂದು ಜನ, ಎಲ್ಲರಲ್ಲೂ ಎಷ್ಟೊಂದು ಉತ್ಸಾಹ. ನಿಜಕ್ಕೂ ಈ ರೇಸ್ ಕಣ್ಣಿಗೆ ಒಂದು ದೊಡ್ಡ ಹಬ್ಬ. ಸ್ಪರ್ಧಿಗಳಿಗೆ ಹೊರಡೋ ಕಾತರ, ಪ್ರೇಕ್ಷಕರಿಗೆ ನೋಡೋ ಆತರ, ಇನ್ನೂ ಯಾಕೆ ಪ್ರಾರಂಭ ಆಗಲಿಲ್ಲ ಅಂತ. ಹಾಗೂ ನೋಡಿ, 17, 18 ಮತ್ತು 2 ನಂಬರ್ ಸ್ಪರ್ಧಿಗಳು ಬರ್ತಾ ಇದ್ದಾರೆ. 17 ಮತ್ತು 18 ಬೊಂಬಾಯಿಯದ ಕಲ್ಕತ್ತಾದ ಘೋಷ್ ಈಗ ಬಂದು ದಾಸ್ ಮತ್ತು ಘೋಷ್ ಮುಂದಿನ ಸಾಲಲ್ಲಿ ನಿಂತ್ಕೊತಾ ಇದ್ದಾರೆ. ಗ್ಯಾರಂಟಿ, ಈ ವರ್ಷ ಈ ನಂಬರ್ 18 ಗೆಲ್ಲೋದು ಖಂಡಿತ ಇಲ್ಲ. 17 ಗೆಲ್ಲೋದು ದಾಸ್ ಎಕ್ಸ್ಪರ್ಟ್. ಏನೇ ಹುಷಾ ಸೈಲೆಂಟ್ ಆಗ್ಬಿಟ್ಟೆ? ಒಬ್ಬೊಬ್ರು ಒಂದ ನಂಬರ್ ಹೇಳ್ತಿದ್ರು, ನಿನ್ ಸೆಲೆಕ್ಷನ್ ಹೇಳಿಲ್ಲ. ಯಾರೇನು ಹೇಳಿದ್ರೇನೆ, 3 ವರ್ಷದಿಂದ ಪ್ರತಿ ಸಲಾನು ಆನಂದ್ ತಾನೇ ಗೆಲ್ತಿರೋದು. ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಮೋಟಾರ್ ಸೈಕಲ್ ಚಾಂಪಿಯನ್ ಅಂತ ತಾನೆ ನಮ್ ಡ್ಯಾಡಿ ನಮ್ಮ ಆಫೀಸ್ ನಲ್ಲಿ ಕೆಲಸ ಕೊಟ್ಟಿರೋದು. Yes, it is a push start. There goes the starter on the flag. He waves the flag and they push their bike and they're on to it. Aha! Arambhavaytu! Nodi, nodi! Sawararu hege horaduttiddare? Ivarella kolaravannu mutti matte hintiruguttare. Margadallina vishesha suddigalannu tilisakkosara vishesha varadigaru spardhigalannu anusarisuttaa iddare. Fighting away.
It now looks as if Anand is in real difficulty. Officials report that he has stopped and is having engine trouble. Hey, others are Anand motorcycle kit to kai kottidiyante. ರೇಸ್ನಲ್ಲಿ ಮೊದಲನೆಯವರಾಗಿ ಬರುತ್ತಿರುವ ಶ್ರೀ ಆನಂದರವರಿಗೆ ಈಶ್ವರೀಯ ಸಂಸ್ಥೆಯ ಪರವಾಗಿ ಈ ಬಹುಮಾನವನ್ನು ನೀಡುತ್ತಿದ್ದೇವೆ. ಇವಳು ನಮ್ಮ ಸ್ವಾಗತ ಮಗಳು ಉಷಾ, ನಿಮ್ ಫ್ಯಾನ್. ಹಲೋ ಹಲೋ, ಆಟೋಗ್ರಾಫ್ ಪ್ಲೀಸ್. ಇವತ್ತು ರೇಸ್ನಲ್ಲಿ ನಿಮ್ ಮೋಟರ್ ಬೈಕ್ ಕೆಟ್ಟೋಯ್ತು ಅಂತ ಅನೌನ್ಸ್ಮೆಂಟ್ ಬಂದಾಗ ಇವಳಂತೂ ಬಿಲಿಬಿಲಿ ಅಂತ ಓದಾಡ್ಬಿಟ್ಲು. ಇವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತಿದ್ಯಲ್ಲ, ಪಕ್ಕದಲ್ಲಿ ನಿಂತ್ಕೊ. ಏನೇ ಇದು, ಒಳ್ಳೆ ಮದ್ವೆ ಅಂತಾರ ತಲೆ ಬಗ್ಸ್ಕೊಂಡ್ಬಿಟ್ಟೆ. ತಲೆ ಎತ್ತೆ ಉಷಾ, ಸ್ವಲ್ಪ ಹತ್ರ, ಇನ್ನೂ ಹತ್ರ ರೆಡಿ.
ಕೆಲಸ ಇಲ್ಲಿ? ಕೂಲಿ ಕೆಲಸ. ನಿನಗೆ ನಿನ್ನೆ ಕೇಳ್ತಿರೋದು ನಿನ್ಗೇನ್ ಕೆಲಸ ಅಂತ. ಗುಬಾಸ್ತಮ್ಮ ನಾಚಿಕಾಗಲ್ಲ ನಿನ್ಗೆ? ನೀನೆ ಕೊಟ್ಟಿರೋ ಸ್ಥಾನ ಏನು? ನೀನ್ ಮಾಡ್ತಿರೋ ಕೆಲಸ ಏನು? ಇದೇನ್ ಎಷ್ಟಿದ್ ಅನ್ಕೊಂಡಿದ್ಯಾ? ಇಲ್ಲ ಅಪಪೋನಿಗಳು ಓಡೋ ಸ್ಥಳ ಅನ್ಕೊಂಡಿದ್ಯಾ? ತಪ್ಪಾಯ್ತ್ರಮ್ಮ. ಅನ್ಪೂರ್ಣ ಎಷ್ಟು ಜನ ಒಬ್ಬ ಗುಮಾಸ್ತ ಕೇವಲ ಒಬ್ಬ ಕೂಲಿಯವಳ ಜೊತೆ ಸಾಹಸ ಮಾಡಿದ್ದಾನೆ ಅಂದ್ರೆ ಜನ ಏನಂತಾರೆ? ನನ್ನ ಘನತೆ ಗೌರವ ಏನಾಗ್ಬೇಕು? ಪ್ರೀ ಮ್ಯಾನೇಜರ್ ಅಮ್ಮ, ಲೆಕ್ಕಾಚಾರ ಫೈಸಲ್ ಮಾಡಿ. ಈ ನಾಯಿಗಳನ್ನ ಇವತ್ತೇ ಎಷ್ಟು ದಿನ ಆಚೆ ತಳ್ಳಿ. ಅಮ್ಮ, ಇದೊಂದ್ಸಲ ಕ್ಷಮಿಸ್ಬಿಡ್ರಮ್ಮ. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹೇಳಿದ್ರೇನೆ, ಅವ್ರ ಹತ್ರ ಮಾತಾಡ್ತಿದ್ರೆ ಹೊತ್ತೋಗದೆ ಗೊತ್ತಾಗಲ್ಲ. ಗಂಟೆ ಹತ್ತು ಜೋಕ್ಸ್. ಮತ್ತೆ ಇವತ್ತೆ ಅವ್ರು ಅಷ್ಟು ಸೀರಿಯಸ್ ಆಗಿದ್ದದ್ದು ಯಾಕೋಮ್ಮ? ನಮ್ ಉಷಾ ನೋಡಿದ ತಕ್ಷಣ ಪಂಕ್ ಆಗ್ಬಿಟ್ರು. ಪಾಪ ಅಲ್ವೇನೆ? ಬನ್ನಿ ಅತ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲಿ ಅಣ್ಣ ಆರೋಗ್ಯವಾಗಿದ್ದಾರ? ಇದಾರತ್ತೆ. ಮಮ್ಮಿ, ಇವರೆಲ್ಲ ನನ್ನ ಫ್ರೆಂಡ್ಸ್. ಇವಳು ಡಿ ಎಸ್ ಪಿ ತಂಗಿ ಗ್ರೇಸಿ. ಹಲೋ ಆಂಟಿ. ಇವಳು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಗಳು. ನಮಸ್ಕಾರ ಆಂಟಿ. ಪ್ರಭಾ, ಇವಳು ಎಲ್ ಎಸ್ ಸಿ ಆಫೀಸರ್ ಮಗಳು. ನಮಸ್ತೆ. ರಾಣಿ, ಇವಳು ಸ್ಕೂಲ್ ಮಾಸ್ಟರ್ ತಂಗಿ. ನಮಸ್ತೆ. ಅನಸೂಯ, ಇವಳು ಪೋಸ್ಟ್ ಮ್ಯಾನ್ ತಂಗಿ. ಜಲಜಾ, ಉಷಾ. ಹುಲಿ ಯಾವತ್ತು ಹುಲಿ ಸ್ನೇಹ ಮಾಡ್ತೇವೆ ಹೊರತು ನಾಯಿ ಸ್ನೇಹ ಮಾಡೋಣ. ಸ್ನೇಹಕ್ಕೂ ಸಂಬಂಧಕ್ಕೂ ಒಂದು ಘನತೆ ಇರಬೇಕು. ಪಂಕಜ ಅಣ್ಣನ ಮಗಳಾಯ್ತು, ಪರವಾಗಿಲ್ಲ. ಡಿ ಎಸ್ ಪಿ ತಂಗಿ ಅಂದ್ರೆ ಅದು ಸರಿ. ಸ್ಕೂಲ್ ಮೇಸ್ಟ್ ಮಗಳು, ಪೋಸ್ಟ್ ಮ್ಯಾನ್ ತಂಗಿ, ಜವಾನ್ ಹೆಂಡತಿ, ಇವರೆಲ್ಲ ನೀವು ಸ್ನೇಹಿತರ? ಮೈಲಿ ದೂರ ನಿಲ್ಲಿಸಿ ಮಾತಾಡಿಸ್ಬೇಕಾದವ್ರನ್ನ ಹತ್ರ ಕದ್ದು ಸೋಫಾದ ಮೇಲೆ ಕೂರಿಸಿ ಮಾತಾಡ್ತಿದ್ಯಾ? ಹುಷಾ, ಇವತ್ತೇ ಕೊನೆ. ಇನ್ನೊಂದು ಸಾರಿ ಇಂತ ತಪ್ಪು ಮಾಡಿದೆ ನಾನು ಕೆಟ್ಟವಳಾಗಬೇಕಾಗುತ್ತೆ. ಜಾಗ್ರತೆ. ಕಾಲ್ ಕತ್ತರಿಸು, ಆಮೇಲೆ ಕೈ ಕತ್ತರಿಸು, ಎರಡು ಆದ್ಮೇಲೆ ಕತ್ ಕತ್ತರಿಸಿದ್ರೆ ಮುಗಿತು ಕೆಲಸ. ಯಜಮಾನ್ರೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾಕೆ ಹೆದರ್ಕೋತೀಯೋ? ಆಯುಧ ಹಿಡಿದ ಮೇಲೆ ಹಿಂದೆ ಮುಂದೆ ನೋಡಿದ್ರೆ ಆಗುತ್ತೇನೋ? ಓ ಕತ್ತರಿಸೋ. ಏನು ಏನು ಕೊನೆ? ಕ್ವಾದಂಡಿ ಹೋಯ್ತಲ್ಲೋ, ಹೋಯ್ತಲ್ಲೋ ಮೋಮೋ ಹೋಯ್ತು. ಎಲ್ಲ ಚೆಂದಿದ್ಯಾ? ಯಾರನ್ನ ಕೊಂದು ಮನುಷ್ಯನ? ಯಾವ ಕೊಂದ್ವ? ಯಾವಾಗ ಕೊಂದ್ವ? ಈಗ ತಾನೇ ಕೈ ಕತ್ತರಿಸ್ತೆ, ಕಾಲ್ ಕತ್ತರಿಸ್ತೆ ಅಂತ ಹೇಳ್ತೀನಿ ನಾನು ಅಂತಿದ್ದೆ. ಯಾವ ಕತ್ತನ್ನ? ಯಾರ ಕೈನ? ನಾನ್ ಹೇಳಿದ್ದು ಈ ಕೋಟನ್ ಕತ್ತ ಕಟ್ ಮಾಡು ಅಂತ. ನಾನ್ ಕತ್ತರಿಸಿದ್ದು ಈ ಕೈನ. ಏನಪ್ಪ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ವಾ ಇದು ಟೈಲರ್ ಅಂಗಡಿ ಅಂತ? ಅಪ್ಪ, ನಾನಿದ್ರು ಪ್ರೊಪ್ರೈಟರ್ ಸೂಲಿ ಬೆಲೆ ಸುಬ್ಬಣ್ಣ. ನಾನಿದ್ರೆ ಮ್ಯಾನೇಜರ್ ಕಲರ್ ಕಾದಂಡಿ. ಕೊಲೆ ಕೊಲೆ ಅಂತ ಕೂಕೊಂಡ್ ಬಂದ್ಬಿಟ್ಟು ಅಷ್ಟು ತಿಳಿಬೇಡ ನಿಮ್ಗೆ ಟೈಲರ್ ಅಂಗಡಿ ಅಂತ? ಏನಪ್ಪ ನೀನ್ ಎಸ್ಟೇಟ್ ಹೊಸಬ್ನ ಹೊಸಬ್ನ ಹಳಬ್ನ
ಟೈಲರ್ ಅಗ್ನಿಂತ ಹೊರಗಡೆ ಬೋರ್ ಹಾಕಿದ್ದೇನೆ ನಿಮ್ಗೆ. ಹಾಕಿದ್ದಪ್ಪ ಹಾಕಿದ್ದೆ, ಕಾಮನ ಹಬ್ಬ ದಿವಸ ತಗೊಂಡೋಗಿ ಬೆಂಕಿಗೆ ಹಾಕಿಬಿಟ್ಟ. ಇನ್ನೊಂದು ಹಾಕಿ. ಹಾಕ್ತೀನಿ, ಇಷ್ಟ ಅಭಾಂತರ ಆದ್ಮೇಲೆ ಹಾಕದೆ ಇರ್ತೀನ, ಹಾಕ್ತೀನಿ. ನಾವು ಬರ್ತೀವಿ. ಮತ್ ಬರ್ತೀರಾ? ಬರ್ಬೇಡಿ. ಸದ್ಯ ಬದುಕಿದ್ವಿ ಯಜಮಾನ್ರೆ. ಹತ್ತು ಕಟ್ಟ ಇನ್ಮೇಲೆ ಬಾಯಲ್ಲಿ ಹೇಳ್ಬೇಡ, ಕೈನಲ್ಲಿ ಮಾಡು. ನೀ ಚೆನ್ನಾಗಿದ್ದೀರಾ? ಏನು ಈ ಕೇಳ್ತಾ ಇದೀಯ? ನಾನು ನೋಡಿದ್ರು ಗೊತ್ತಾಗಲ್ವೇನು, ಕಡಿದ್ರೆ ನಾಲ್ಕಾಳ ಆಗ್ತೀನಲ್ಲು. ಪ್ಯಾಂಟ್ ಎಲ್ಲಿ ಹೊಲಿಸ್ತು? ಯಾಕೆ ಚೆನ್ನಾಗಿಲ್ಲ? ಅಯ್ಯೋ ಫಸ್ಟ್ ಕ್ಲಾಸ್ ಆಗಿದೆ ಕಣ, ಅದಕ್ಕೆ ನೀನ್ ಕೇಳಿದ್ದು? ನಮ್ಮ ಆಫೀಸ್ ಹತ್ರ ಪ್ಯಾರಿಸ್ ಟೈಲರ್ಸ್ ಅಂತ ಇದಾರೆ, ಅಲ್ಲಿ ಹೊಲಿಸಿದ್ದು. ಕಟಿಂಗ್ ನಲ್ಲೂ ಸ್ಟಿಚಿಂಗ್ ನಲ್ಲೂ ಎಕ್ಸ್ಪರ್ಟ್. ಇದರಲ್ಲಿ ಅವನ ಜಾಣತನ ಏನು ಇಲ್ಲೋ ಮರಿ. ನೋಡು, ಗೋಳಿ ತಾಟ್ನಲ್ಲಿ ಎರಡು ಕೊಡದೆ ಒಲಸಿ ನೀನು ಪ್ಯಾಂಟ್ ಅಂತ ನೇತಾಕೊಂಡು ದಿಬ್ಬಿನಾಗೆ ಕಾಣ್ತೀಯ ಕಾಣು. ಹೌದು, ನಿನ್ನ ಪರ್ಸನಾಲಿಟಿ ಬಾಡಿ ಶೇಪ್ ಆಗಿದೆ ಕಣು, ಮರಿ ಆಗಿದೆ. ಹೌದು, ಬನ್ನಿಮ್ಮ ಬನ್ನಿ. ಒಳಗ್ ಬನ್ನಿ ತಾಯಿ. ಅಲ್ಲಮ್ಮ, ನಿಮ್ ತಾಯಿಯವ್ರ ಹೊಸ ರವಿಕೆಯನ್ನು ಅಳತೆ ತಂದ ಹಳೆ ರವಿಕೆಯನ್ನು ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ ಹೋದ ನಮ್ ಕೈ ಕೊಟ್ಟು ಕಳ್ಸದ್ನಲ್ಲ. ಸರಿ. ಹಲೋ ಹಲೋ, ಅಪ್ಪ ಯಾರು ಅನ್ಕೊಂಡೆ ಅವ್ರನ್ನ? ನೋಡು, ಎಸ್ಟೇಟ್ ಓನರ್ ಅನ್ನಪೂರ್ಣಮ್ಮನವ್ರ ಮಗಳು, ಹೆಸರು ಉಷಾ ಅಂತ. ಅಮ್ಮ, ಇವನ್ ಯಾರು ಗೊತ್ತಾ? ನಮ್ಮ ಅಣ್ಣನ ಮಗ, ಹೆಸರು ಆನಂದ ಅಂತ. ಗೊತ್ತಾ? ಹೇಗೆ? ಮೋಟಾರ್ ಸೈಕಲ್ ರೇಸ್ ಮೇಲೆ. ಮತ್ತೆ ರೇಸ್ ಹೊರಟೋದಾ? ನಾನು ಬೇಡ ಅಂತಂದ್ರು ನಿಂದು ಆಟನ? ಅಲ್ಲಯ್ಯ, ನಿಮ್ಮಪ್ಪ ನಮ್ಮ ಅಣ್ಣ ಅವ್ರು ಸತ್ತಿದ್ದೆ ಆಳು ಮೋಟಾರ್ ಸೈಕಲ್ ಆಕ್ಸಿಡೆಂಟ್ ಅಲ್ಲಿ. ನಾನು ಬೇಡ ಅಂದ್ರು ನಿನ್ ಕೇಳ್ತಾ ಇಲ್ವಲ್ಲ. ಸಾಯ್ಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಎಲ್ಲಿದ್ರು ತಪ್ಪಿಸೋದಕ್ಕಾಗೋದಿಲ್ಲ ಅಲ್ವೇ? ಬಾಬಾ, ನೀನೇ ಬುದ್ಧಿ ಹೇಳೋಕ್ ನನ್ನ ಕೈ ಸಾಧ್ಯವಿಲ್ಲ. ಅಮ್ಮ, ಬಡವನ ಮನೆಗೆ ಬಂದಿದ್ದೀರಮ್ಮ, ಒಂದು ಲೋಟ ಕಾಫಿ. ನಾವು ಒಂದು ಲೋಟ ಬಂದೆ ಬಂದೆ. ಇದು ನಿಮ್ಮ ಲಂಪಿ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮದೇ ಎಸ್ಟೇಟ್ ಅಂತ ನನಗೂ ಗೊತ್ತಿರಲಿಲ್ಲ. ನಿಮ್ಮ ಫೋಟೋಸ್. ಇದು ಬಹಳ ಚೆನ್ನಾಗಿದೆ, ಇದನ್ನ ನಾನು ಇಟ್ಕೋಬಹುದು? ಮತ್ತೆ ಒಂದು ಕಂಡೀಷನ್, ಇದನ್ನಲ್ಲಿ ಒಂದು ಆಟೋಗ್ರಾಫ್ ಹಾಕೋಡ ಆಗಿದ್ರೆ ನಾನದ್ ಕೊಡೋದು. ಇದರಲ್ಲಿ ಪೆನ್ನಿಲ್ಲಿದೆ.
ಗೊತ್ತಿತ್ತು ಮಲಗಿದ್ಯಾ? ಸೂರ್ಯ ಹುಟ್ಟಿದ ಮೇಲೆ ಮಲಗಿದ್ರೆ ಸೋಮವಾರ ತಾನೆ ಬರ್ತೆ. ಹೇಳು. ಬನ್ನಿ ಬನ್ನಿ, ಬಾಕಿ ಬಸ್ಪುರಿಗೆ ಹೋಗಿದ್ದೆ, ಬರೋಕ್ ಹೊತ್ತಾಯ್ತು. ಬನ್ನಿ ತಾಯಿ ಬನ್ನಿ. ಅಮ್ಮ ಬಾಮ್ಮ ಬಾಮ್ಮ ಅಲ್ಲಮ್ಮ, ಆವತ್ತು ನಮ್ಮ ಮನೇಲಿ ಕಾಫಿ ಕುಡಿದೆ ಹೊರಟೋದಲ್ಲಮ್ಮ. ಯಾಕಮ್ಮ ನಮ್ಮಂತವ್ರ ಮನೇಲಿ ಕಾಫಿ ಕುಡಿಬಾರ್ದು ಅಂತಾನ? ಹಾಗೇನಲ್ಲ, ಕೊಡಿ. ರೆಡಿ? ಬಹಳ ಇಂಟ್ರೆಸ್ಟ್ ಆಗಿದೆ ಅಂತ ಕಂಡಿದ್ದೆ. ಹೌದು, ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ತಳ ತಳಕನಾಗಿ ಹಿಡ್ಕೊಂಡಿದ್ರು ಪುಸ್ತಕ. ಇವಾಗ ಓದಿ ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ. ಎಲ್ಲಿ ಚಿಕ್ಕಪ್ಪ ಕಾಣ್ತಾ ಇಲ್ಲ? ಕಾಫಿ ತರ್ತೀನಿ ಅಂತ ಒಳಗೆ ಹೋದ್ರು. ಕಾಫಿ ಮಾಡೋದ್ರೆ ನಮ್ಮ ಚಿಕ್ಕಪ್ಪ ತುಂಬಾ ಎಕ್ಸ್ಪರ್ಟ್. ಹೌದಾ? ನೀವು ಯಾವ್ದಲ್ಲಿ ಎಕ್ಸ್ಪರ್ಟ್? ನಾನು ಯಾವ್ದಲ್ಲಿ ಎಕ್ಸ್ಪರ್ಟ್? ಅದು ನನಗಿಂತಲೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾಕೆ ಗೊತ್ತು? ನನಗೆ ಗೊತ್ತಿಲ್ಲ, ನೀವೇ ಹೇಳಿ. ನಾನೇ ಹೇಳ್ಬೇಕು ಅಂತೀರಾ? ಸೌಂದರ್ಯ ನೋಡಿ ಮೆಚ್ಕೊಳ್ಳೋದ್ರಲ್ಲಿ ಬರಲ್ಲ. ಈ ಮಾತು ಹೇಳೋದಕ್ಕೋಸ್ಕರ ಎಷ್ಟು ದೂರ ಬಂದ್ರ? ಕಡೆ ಪುಸ್ತಕ ತಗೊಂಡು ಹೋಗ್ತೀನಿ. ಬರೀ ಪುಸ್ತಕ ತಗೊಂಡು ಹೋಗೋದಕ್ಕೋಸ್ಕರವೇ ಎಷ್ಟು ದೂರ ಬಂದ್ರ? ಮೋಟ್ರ್ ಬೈಕ್ ಇದೆಯೋ ಇಲ್ಲೋ ಅಂತ ನೋಡಕ್ಕೆ. ಓಹೋ, ಮೋಟ್ರ್ ಬೈಕ್ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತು. ಅವತ್ತು ರೇಸ್ ನಲ್ಲಿ ನಿಮ್ಮನ್ನ ನೋಡಿದಾಗಲೇ ನಿಮಗೆ ಮೋಟ್ರ್ ಬೈಕ್ ಕಂಡ್ರೆ ತುಂಬಾ ಇಷ್ಟ ಅಂತ. ಬರೀ ಮೋಟ್ರ್ ಬೈಕ್ ಮಾತ್ರ? ಮತ್ತೆ ಅದ್ರ ಓನರ್ ಕಂಡ್ರು ಅಲ್ವೇ? ಮತ್ತೆ ಮಿಸ್ ಮಿಸ್ ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂದೆ. ಬರೀ ಪುಸ್ತಕ ಮಾತ್ರ ಅಲ್ಲ, ಮನಸ್ಸು ಕೂಡ ಅಲ್ಲ. ಹಾ.
ಉಷಾ ತುಂಬಾ ಒಳ್ಳೆ ಹುಡುಗಿ ಅಲ್ವಪ್ಪ? ಹೌದೌದು, ಬಹಳ ಬಹಳ ಒಳ್ಳೆ ಮಗುವಿನಂತ ಸ್ವಭಾವಪ್ಪ. ಅಷ್ಟು ದೊಡ್ಡ ಶ್ರೀಮಂತರ ಮನೆ ಹೆಣ್ಣು ಮಗಳಾದ್ರೂ ಸ್ವಲ್ಪ ಜಂಬ ಇಲ್ಲ. ಅದೇ ಅವರಮ್ಮ ಇದ್ದಾಳೆ ಅನ್ನಪೂರ್ಣಮ್ಮ, ಪುಲಿ ಪುಲಿ ಇದ್ದ ಹಾಗೆ, ಪುಲಿ ಇದ್ದ ಹಾಗೆ. ದೇವರ ಸೃಷ್ಟಿನೇ ಹಾಗೆ ಚಿಕ್ಕಪ್ಪ. ಸುಂದರವಾದ ಗುಲಾಬಿ ಹೂವಿನ ಪಕ್ಕದಲ್ಲಿ ಮುಳ್ಳುಗಳಿರೋದು. ಕರೆಕ್ಟ್ ಕರೆಕ್ಟ್. ಗುಲಾಬಿ ಹೂಗೆ ಆಸೆ ಪಡೋವನಿಗೆ ಮುಳ್ಳಿನ ವಿಷಯ ಅನ್ನೋ ತಿಳಿದಿದ್ರೆ ಕ್ಷೇಮ ಅಪ್ಪ, ಕ್ಷೇಮ. ನೀನು ತುಂಬಾ ಜಾಣ, ನಿನಗೆ ನಾನು ಹೆಚ್ಚಿಗೇನು ಹೇಳಬೇಕಾಗಿಲ್ಲ ಅಲ್ಲ ಅಲ್ವೇನೋ ಅಲ್ವೇನೋ.
ಬಿಡುವೆ ನೀನು ಉಸಿರು ಉಸಿರಲ್ಲಿ ಬೆರೆತು ಬದುಕು ಹೂವಾಗಿದೆ ಮಿಡಿತದಿ ಅರಿತು ಆಸೆ ಪೂರೈಸಿದೆ ಸಾಕು
ಐದು ರೂಪಾಯಿ. ಸಲ್ಟ್ಗೆ ಮೂರು. ಆ ಜಂಪರ್ಗೆ ಎರಡು ರೂಪಾಯಿ. ಆ ಕರ್ಚಿಪ್ಗೆ ಬಿಟ್ಟಿ ಅಂದ್ರೆ ಪುಟ್ಟಂತೆ ಹಂಗಾರೆ ತಗೋ ಒಂದು ಮಡಿದ್ರು ನಾಲ್ಕು ಕರ್ಚಿಪ್ಪ. ಬೆಳಿಗ್ಗೆ ಆರು ಗಂಟೆಗೆಲ್ಲ ಬರ್ತೀನಿ ಒಂದು ಮಡಿದ್ರು. ಎಲ್ಲ ಕುಂತು ನನ್ನ ಮಗನೇ ಇವನ್ರೆ ಹೊತ್ತಲ್ಲ ಕತ್ತು ಆಳು ಇವನಿಗೆ ಮಾಡ್ತೀನಿ ಸರಿಯಾದ ಸುತ್ತು. ಸ್ವಲ್ಪ ಟ್ರಬಲ್ ಇತ್ತು. ಇದು ವರ್ಕ್ಶಾಪ್ ಅಲ್ಲ ಮನೆ, ದೂರ ತಗೊಂಡೋಗಿ ರಿಪೇರಿ ಮಾಡ್ಕೋ. ಅಟೆಂಡ್ ಆಗದೆ ಹೋದ್ರೆ ನಿಮ್ಮ ಮಾವ ಸುಮ್ಮನೆ ಬಿಡ್ತಾರ ನನ್ನ? ಇವತ್ತೊಂದಿನ ರಜೆ ಹಾಕಕ್ಕಾಗಲ್ವೇನು? ಯಾಕೆ ಅಂತ ಯಾಕೆ ನನ್ನ ಕಷ್ಟ ನಿಮಗೆ ಯಾಕೆ ಗೊತ್ತಾಗ್ಬೇಕು? ನಿನ್ನೊಬ್ಳಿಗೆ ನನ್ನ ಕಷ್ಟ ನನಗಿರಲ್ವೇ? ಹಾಗಾದ್ರೆ ಇಲ್ಲೇ ಇದ್ಬಿಡಿ. ಇಲ್ಲಿ 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 ಹೇಗೆ? ಮತ್ತೆ ಬರ್ತೀನಲ್ಲ ಉಷಾ. ಯಾವತ್ತು? ಶನಿವಾರ ಹಾಗೂ ಹಾಫ್ ಡೇ. ಆಫೀಸ್ ಮುಗಿತಾ ಇದ್ದ ಹಾಗೆ ನಮ್ಮಿಬ್ರ ಮಾಮೂಲಿ ಜಾಗ ಮರದ ಹತ್ರ ಹಾಜೆ. ಶನಿವಾರದವರೆಗೂ ಕಾಯ್ಬೇಕಾ? ಶುಕ್ರವಾರ ಹಾಫ್ ಡೇ ಅಲ್ವೇನು? ದಿನ ಹೀಗೆ ನಡೀತಾ ಇದ್ರೆ ಎಲ್ಲ ವಾರನ್ ರಜಾ ಹಾಕ್ಬೇಕಾಗಿತ್ತು. ಹಾಕ್ಬಿಡಿ ಹಾಕ್ಬಿಟ್ಟೆ. ಹೇಳಿ ಹೇಳಿ, ತುಂಬಾ ಇಂಟ್ರೆಸ್ಟ್ ಆಗಿದೆ. ಆಮೇಲೆ ಏನೈತೆ? ಆಮೇಲೆ ಹಾಗೆ ನಾನು ಹೇಳಲ್ಲ. ಸರಿ ಬಿಡು, ನಾಳೆ ಆಫೀಸ್ನಲ್ಲಿ ಆನಂದ್ನ ಮೀಟ್ ಮಾಡಿ ಅವ್ರನ್ನೇ ಕೇಳ್ತೀನಿ ಏನಾಯ್ತು ಅಂತ. ಛೇ, ನಾಚಿಕೆ ಆಗಿಲ್ಲ ನಿನ್ಗೆ? ನಿನಗೆ ಇಲ್ದಿರೋ ನಾಚಿಕೆ ನಂಗೇನೆ? ಆಫೀಸ್ನಿಂದ ನಿಂಗೆ ಅವ್ರ ಕೈಯಲ್ಲಿ ಫೋನ್ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಂಕಜನೆ ಅಲ್ಲ. ಬೇಡಮ್ಮ ಬೇಡ, ದಯವಿಟ್ಟು ಅಂತ ಕೆಲಸ ಮಾಡ್ಬೇಡ್ವೆ. ಹಾಗಾದ್ರೆ ಹೇಳು ಮತ್ತೆ. ಹತ್ರ ಬಂದು ತಪ್ಪಕೊಂಡು ಆಮೇಲೆ ಆಮೇಲೆ ಸರ್, ನಿಮಗೆ ಫೋನ್ ಬಂದಿದೆ. ಎಸ್,
Khan is speaking. Oh, good morning, Mr. Swaminathan. Oh, yes. Avishana Nordkutin. Okay. Thank you. Yelili Nansalpa Matartini. Bombay office in the Nam Swaminathan Matartaro. Not interested. Nanilo, you Ushakail Matarti Ran Kundite. Yavushandri? ನಿಮ್ಗೆ ಎಷ್ಟು ಜನ ಉಷಾ ಗೊತ್ತು ಅಂತ ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ ಯಾವ ಉಷಾ ಅಂತ. ಏನ್ ಹುಡುಗಾಟಾಡ್ತಾ ಇದ್ದೀರಾ? ಉಷಾ ಅನ್ನೋ ಹೆಸರಿನವರೇ ನನಗೆ ಯಾರು ಗೊತ್ತಿಲ್ಲ. ಗೊತ್ತಿಲ್ಲ? ಓ ಸ್ಯಾಡ್. ಹಾಗಾದ್ರೆ ಈ ಲೆಟರ್ನ ಏನ್ ಮಾಡ್ಲಿ? ಯಾವ ಯಾವ ಲೆಟರ್ ಎಲ್ಲ ಎಲ್ಲಿ ನೋಡೋಣ? ನೋನು, ಇದು ಪರ್ಸನಲ್ ಲೆಟರ್, ಹಾಗೆಲ್ಲ ನೋಡ್ಬಾರ್ದು. ಯಾರೋ ಆನಂದ್ ಅಂತೆ, ಅವ್ರು ಕೊಡ್ಬೇಕು. ಯಾರು ಸದ್ಯಕ್ಕೆ ನಾನೇ ಆನಂದ್. ಉಷಾ ನಿಮ್ಮ ಸೋದರತ್ತೆ ಮಗಳಲ್ವೇ? ನಿಮಗೆ ಹ್ಯಾಗ್ ಗೊತ್ತು? ಅವತ್ ನೀವು ತಾನೇ ಇಂಟ್ರೊಡ್ಯೂಸ್ ಮಾಡಿದ್ರು ರೇಸ್ ದಿವಸ. ಮತ್ತೆ ನೋಡಿದ್ರಿ? ಮತ್ತೆ ನಮ್ ಚಿಕ್ಕಪ್ಪ ನೋಡೋದಕ್ಕೆ ಎಸ್ಟೇಟ್ ಹೋಗಿದ್ದೆ, ಆವಾಗ ಒಂದ್ಸಲ ನೋಡಿದೆ. ಅಷ್ಟೇನಾ? ಅಷ್ಟೇ. ಮತ್ತೆ ನೋಡ್ಲಿಲ್ಲ? ಮತ್ತೆ ಇಲ್ಲ ನೋಡ್ಲಿಲ್ಲ. ಯಕ್ಷಗಾನ ನೋಡುವಾಗ? ಓ, ಆವಾಗ ಒಂದ್ಸಲ ನೋಡಿದ್ರು. ಲೆಟರ್ ಕೊಡ್ತೀರಾ? ಹಾಲು ಕುಡಿಯೋ ಬೆಕ್ಕು ತಾನು ಕಣ್ಣು ಮುಚ್ಚಿಕೊಂಡು ಕುಡಿದ್ರೆ ಬೇರೆಯವ್ರಿಗೆ ಅದು ಕಾಣಿಸಿದೆ. ಅಂತೂ ಬೆಕ್ಕು ಮಾಡಿಬಿಟ್ರಿ ನನ್ನ. ಇನ್ ಏಪ್ರಿಲ್ ಫಸ್ಟ್ ಇವತ್ತು. ಏನಮ್ಮ ಇವತ್ತು ಇದ್ದಕ್ಕಿದ್ದಾಗ ಆಫೀಸ್ಗೆ ಬಂದ್ಬಿಟ್ಟಿದ್ಯಾ? ಸೇರಿ ಕೆಲಸ ಮಾಡೋದಕ್ಕೆ ಡ್ಯಾಡಿ. ಮಿಸ್ ಆನಂದ್, ಏನಾದ್ರೂ ಮೆಸೇಜ್ ಪಾಸ್ ಮಾಡೋದಿದ್ರೆ ನಂಗೆ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಅಗತ್ಯವಾಗಿ ಅಗತ್ಯವಾಗಿ. ಮೆಸೇಜು ಏನಮ್ಮ ಅದು? ದೇವ್ರಿಗೆ ಗೊತ್ತು. ನಾಟಿ ಗರ್ಲ್. ಮನೆಯಲ್ಲೂ ಹೀಗೇನು? ಓಹ್, ಯಾವಾಗ್ಲೂ ನನ್ನ ಗೋಳಿಕೋತಾ ಇರ್ತಾರೆ. ಮಿಸ್ಟರ್ ಆನಂದ್ ಸರ್, ನೋಡಿ ಡೆಲ್ಲಿ ಲೆಟರ್ಸ್ನ ಇವತ್ತೇ ಅಟೆಂಡ್ ಮಾಡ್ಬಿಡಿ. ಓಕೆ ಸರ್. ರಾಜಾ ಪಾಸ್ ಮಾಡೋ ಮಠ ಆಗೋಯ್ತು ನೋಡಿ. ಇವಾಗ ಎಲ್ಲಿ ಪಾಸ್ ಕೊಡು. ಏನ್ ಕೊಡೋಣ? ಸದ್ಯಕ್ಕೆ ಬಂದಾಯ್ತಾ? ಆ ಹೊಲ್ದಿಟ್ಟಿದಾನಪ್ಪ. ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ತಗೊಂಡು. ಯಾರು ಬಂದೆ? ಬಂದೆ. ಈಗ ನಿನ್ ರೇಟ್ಗಳು ಮೊದ್ಲೇಳು, ಆಮೇಲೆ ಮಾಡೋದಿದ್ಯ. ಒಂದ್ ರೂಪಾಯಿ. ಆಮೇಲೆ ನಮ್ಮೂರು ಕ್ರಾಫ್ ಮಾಡಕ್ಕೆ 50 ಪೈಸಾ. ಓಡ್ ಹೊಡಿಯೋಕೆ 25 ಪೈಸಾ. ನೋಡು, ನಿನ್ ಮಾತುಗಳು ಜ್ಞಾಪಕದಲ್ಲಿ ಇಟ್ಕೋ. ಓಡ್ ಹೊಡಿಯೋಕೆ 25 ಪೈಸಾ, ಆಮೇಲೆ ಕ್ರಾಫ್ ಮಾಡಕ್ ಐವತ್ ಪೈಸಾ. ನೋಡು, ಮೊದಲು ಬೋರ್ಡ್ ಹೊಡಿ, ಆಮೇಲೆ ಕ್ರಾಫ್ಟ್
ಆನಂದ್ ಬಾಂಬೆಯಿಂದ ಸ್ವಾಮಿನಾಥನ್ ಬಂದಿದ್ದಾರೆ, ಕೆಲವು ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡಬೇಕು, ನೀವು ಇರಿ. ಸ್ವಲ್ಪ ಅರ್ಜೆಂಟ್, ನಮ್ಮ ಚಿಕ್ಕಪ್ಪನ ನೋಡ್ಬೇಕಾಗಿತ್ತು. ಯಾಕೆ? ಅವ್ರಿಗೆ ಹುಷಾರಿಲ್ಲವೇನು? ಹುಷಾರಾಗಿದ್ದಾರೆ. ಸರಿ ಬಿಡಿ, ನಾಳೆ ನೋಡಿದ್ರಾಯ್ತು. ಸರ್, ಸ್ವಾಮಿನಾಥನ ನಾಳೆ ನೋಡಿದ್ರೆ ಹೇಗೆ? ನಾಳೆ ಫಸ್ಟ್ ಫ್ಲೈಟ್ಗೆ ಅವ್ರು ಹೋಗ್ಬೇಕಲ್ಲಪ್ಪ. ಸರಿ ಸರ್. I'm all right, sir. ತಿಂಗಳ ಚಲುವೆ ನಿನ್ನ
ಮಣ್ಣೊಲವಿಗೆ ಸೋತೆನು ಬಂದೆನು ನನ್ನ ಆಸೆಯ ಹೂವೆ ಬೆಳದಿಂಗಳ ಚೆಲುವೆ ಬೆರೆತಂತೆ ಹೂವಲ್ಲಿ ಜೇನು ಇರುವಂತೆ ನನ್ನಲ್ಲಿ ನೀನೊಂದಾಗಿ ಇರುವಾಗ ಹೇಗೆ ಚಿಂತೆ ಕಣ್ಣಲ್ಲಿ ಕಣ್ಣ ನೀ ಬೆರೆಸು ಲತೆಯಂತೆ ನನ್ನ ಮೈ ಬಳಸು ನೂರೆಂಟು ಸುಂದರ ಕನಸು ಆ ನಿಮಿಷ ಬಾಳಿಗೆ ಸೊಗಸು ನನ್ನ ಆಸೆಯ ಹೂವೆ ಬೆಳದಿಂಗಳ ಚೆಲುವೆ ನಿನ್ನೊಲವಿಗೆ ಸೋತೆನು ಬಂದೆನು ನಾ ಯಾಕೋ ತುಂಬಾ ತಲೆ ನೋಯ್ತಿದೆ ಮಮ್ಮಿ. ಬೀರಲ್ಲಿ ತೈಲ ಇಟ್ಟಿದ್ದೇನೆ, ತಲೆ ಹಚ್ಚಿಕೊಂಡು ಸ್ನಾನ ಮಾಡು. ನಾನು ಸ್ವಲ್ಪ ಮೋಹನ್ ರಾವ್ ಹತ್ರ ಮಾತಾಡೋದಿದೆ, ಮಂಗಳೂರಿಗೆ ಹೋಗಿ ಬರ್ತೀನಿ. ಹಾ, ಮ್ಯಾನೇಜರ್ ಬರ್ತಾರೆ, ಟೇಬಲ್ ಮೇಲೆ ಚೆಕ್ ಬರ್ತಿದ್ದೇನೆ, ಕೊಟ್ಬಿಡು. ಪ್ರಾಣ ಸಂಕಟ ಅಂತ ಮತ್ತ ಸೈಕಲ್ ಮೋಟರ್ ಒಂದೇ ಗುಂಡ್ಯಾಗ ಬಂದ, ಹೆದ್ರಿ ಹಳ್ಳಕ್ಕೆ ಹಾರ ಬಿದ್ದೆ. ಈ ಗತಿ ಆಯ್ತು. ಅವನೇ ಆ ಟೇಲರ್ ಸುಬ್ಬಣ್ಣನ ಅಣ್ಣನ ಮಗ ಆನಂದ. ಅವನೇ ಹೇಳ್ತಾ ಇದೆಯೇ ಮಾತನ್ನ ನನ್ ನೋಡಿ ಹೇಳು. ನಾನೊಬ್ಬಳಿದ್ದೀನಿ, ನಿಮ್ಗೋಸ್ಕರ ಕಾಯ್ಕೊಂಡಿರ್ತೀನಿ ಅಂತ ಗೊತ್ತಿರ್ಲಿಲ್ವೇನು? ಗೊತ್ತಿತ್ತು ಗೊತ್ತಿತ್ತು, ಗೊತ್ತಾಗ ಬರ್ಲಿಲ್ಲ.
ನಿಮ್ ತಾಯಿ ಅಣ್ಣ. ನಿಮ್ ತಾಯಿ ಅಣ್ಣ ನಮ್ ಬಾಸ್. ನಿನ್ನೆ ಆಫೀಸ್ ಅಲ್ಲಿ ಕೂಡ ಹಾಕ್ಬಿಟ್ರು ನನ್ನನ್ನು. ಎಷ್ಟು ಪ್ರಯತ್ನ ಪಟ್ಟರು ಬಿಡಿಸ್ಕೊಂಡು ಬರೋಕ್ಕಾಗ್ಲಿಲ್ಲ. ನನ್ನ ಗ್ರಹಚಾರಕ್ಕೆ ನಿನ್ನೆ ವಿಪರೀತ ಕೆಲಸ. ಏನ್ ಮಾಡ್ಲಿ ಉಷಾ ನಾನು? I am very sorry. ಹೀಗೆ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಬಿಟ್ಟಿರೋಕ್ಕಾಗಲ್ಲ ಅಂತ ಹೆಣ್ಮಕ್ಕಳನ್ನ ಕಣ್ಮಂದನೇ ಇಟ್ಕೊಂಡಿರೋಕ್ಕಾಗುತ್ತೀಯೇ? ಯಾವತ್ತಿದ್ರು ಬೇರೆ ಮನೆಗೆ ಹೋಗೋರೆ. ಸರಿಯಾಗಿ ಹೇಳಿದ್ರಿ. ನಾನು ಯಾವಾಗ್ಲೂ ಸರಿಯಾಗೇ ಹೇಳೋದು. ನಮ್ಮ ಉಷಾಗೆ ಹತ್ತಾರು ಕಡೆಯಿಂದ ಗಂಡುಗಳು ಬಂದು ಡಾಕ್ಟ್ರು ಇಂಜಿನಿಯರು ಅಂತ. ನನಗೆ ಓದಷ್ಟೇ ಮುಖ್ಯ ಅಲ್ಲ, ನಮ್ಮ ಘನತೆಗೆ ಗೌರವಕ್ಕೆ ಶ್ರೀಮಂತಿಕೆಗೆ ತಕ್ಕ ಕಡೆ ಸಂಬಂಧ ಬೆಳೆಸಬೇಕು ಅಂತ ನನ್ನ ಇಷ್ಟ. ತುಂಬಾ ಸಂತೋಷ. ಹಾಗಾದ್ರೆ ನಮ್ಮ ಉಷಾನ ನಿಮ್ ಮಗ ವಿನಾಯಕ್ ತಂದ್ಕೊಳ್ಳಕ್ಕೆ ನಿಮ್ಮಿಬ್ರಿಗೆ ಒಪ್ಪಿಗೆ ತಾನೆ? ನಮ್ಮಿಬ್ಬರಿಗೆ ಏನು, ನಮ್ಮ ಹುಡುಗರಿಗೂ ತುಂಬಾ ಇಷ್ಟ. ಉಷಾನ ಕರ್ಕೊಂಡ್ ಬರ್ಲಿಲ್ಲ ಏನೇ ನಿಮ್ಮ ಮಾತಾಡುದು? ಕಾಂತಾರು ಹುಡುಗಿಯಾಗಿದ್ರೆ ಕರ್ಕೊಂಡ್ ಬರ್ಬೇಕು, ನೋಡ್ಬೇಕು. ಉಷಾ ಏನ್ ನಮ್ಗೆ ಹೊಸಬ್ಳೆ? ಸರಿ, ಮುಂದಿನ ಏರ್ಪಾಡುಗಳನ್ನ ಮಾಡ್ಕೋಬಹುದಲ್ಲ ನಾನು. ಅದಕ್ ಮುಂಚೆ ಉಷಾ ಅಭಿಪ್ರಾಯ ಒಂದ್ಸಾರಿ ಕೇಳಿಬಿಟ್ಟಿದ್ರೆ? ಮೋಹನ್ ರಾಯರೇ, ಅವಳು ನನ್ನ ಮಗಳು, ಸತ್ರು ನನ್ನ ಇಟ್ಟಿಗೆ ದಾಟೋಲ್ಲ. ಸುಳ್ಳು, ನಾನ್ ಯಾರ ಮಾತು ಕೇಳಲ್ಲ. ನನ್ ಮಾತು? ನಿಮ್ ಮಾತೇ ನನ್ ಮಾತು, ನಿಮ್ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ನಿನ್ನ ಇಲ್ಲಿಂದ ಹಾರಿಸ್ಕೊಂಡು ದೂರ ಕರ್ಕೊಂಡು ಹೋಗ್ಬೇಕು. ನಿನ್ನ ಅಭಿಪ್ರಾಯ ಹಾಗಿದ್ದಾನೆ? ಉಷಾ, ನಿನ್ನ ನೋಡ್ತಾ ಇದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ನಾನ್ ಬದುಕಿರೋವರೆಗೂ ಇಲ್ಲಿ ಹೇಗೆ ಬಚ್ಚಿಟ್ಕೋಬೇಕು ಅನ್ಸುತ್ತೆ. ಡ್ರೈವರ್, ಕಾರ್ ನಿಲ್ಸು. ಎಷ್ಟು ದಿವಸದಿಂದ? ನೋಡಿದ ದಿವಸದಿಂದ. ಯಾರನ್ನ ಕೇಳಿ ಈ ರೀತಿ ಸಲಿಗೆ ಬೆಳೆಸ್ಕೊಂಡ್ರಿ? ನಮ್ಮ ಹೃದಯನ ಕೇಳಿ ಅಲ್ಲ. ವಯಸ್ಸಿಗೆ ಬಂದ ಹೆಣ್ಣಿನ ಜೊತೆ ಈ ರೀತಿ ಸ್ನೇಹ ಬೆಳೆಸೋ ತಪ್ಪು ಅಂತ ಗೊತ್ತಿಲ್ಲ? ತಪ್ಪು ಅಂತ ತಿಳಿದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನ್ ಮಾಡ್ತಿರೋದು ದೊಡ್ಡ ತಪ್ಪು. ಅದು ನಿಮ್ಮ ಅಭಿಪ್ರಾಯ. ಉಷಾ ನನ್ನ ಮಗಳು. ನಾನಲ್ಲ ಅನ್ಲಿಲ್ಲ. ಯಾರನ್ನ ಕೇಳಿ ನನ್ನ ಮಗಳನ್ನ ಕದ್ದು ಕರ್ಕೊಂಡು ಹೋಗಿದ್ದೆ? ಇಲ್ವಲ್ಲ, ನಾನು ಕದ್ದಿದ್ದು ನಿಮ್ ಮಗಳನ್ನಲ್ಲ, ಅವಳ ಮನಸ್ಸನ್ನ. ಯಾವ ಧೈರ್ಯದಿಂದ ಕದ್ದೆ ಆ ಮನಸ್ಸನ್ನ? ಮದುವೆ ಆಗ್ತೀನಿ ಅನ್ನೋ ಧೈರ್ಯದಿಂದ. ನೀನು ನಮ್ಮ ಉಷಾನ ಮದುವೆ ಆಗ್ತೀಯ? ಯಾಕಾಗ್ಬಾರ್ದು? ನಿನಗೇನು ಯೋಗ್ಯತೆ ಇದೆ? ವಯಸ್ಸಿದೆ, ಲಕ್ಷಣ ಇದೆ, ಉದ್ಯೋಗ ಇದೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆಸೆ ಇದೆ. ಆಸ್ತಿ? ನಮ್ಮ ಪ್ರೀತಿ. ನಿನ್ ಪ್ರೀತಿ ಯಾರಿಗೆ ಬೇಕಾಗಿದೆ? ಉಷಾಗ್ ಬೇಕಾಗಿದೆ. ಈ ಜನ್ಮದಲ್ಲಿ
ನಿನಗೆ ನಾನು ಅವಳನ್ನ ಕೊಡಲ್ಲ. ಕೊಡಿ ಅಂತ ನಾನು ನಿಮ್ಮನ್ನ ಕೇಳಲಿಲ್ಲ. ಮತ್ತೆ ನಿಂತಿದ್ಯಾ ದೊಡ್ಡವ್ರ ಮುಂದೆ ಕೂತ್ಕೋಬಾರದು ಅಂತ? ಇನ್ನೊಂದು ಸಲ ನೀನ್ ನನ್ನ ಮಗಳ ಜೊತೆ ಮಾತಾಡೋದನ್ನ ಕಂಡ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ? ಈ ಕೊಡ್ ಬೆದರಿಕೆಗೆಲ್ಲ ಬೆದರೋನಲ್ಲ ನಾನು. ನಿನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ಇಷ್ಟೊತ್ತ ಮೇಲೆ ಆದ್ರೂ ತಿಳ್ಕೊಂಡ್ರಲ್ಲ. ಥ್ಯಾಂಕ್ ಯು ಉಷಾ. ಯಾವ ಜಾಗದಲ್ಲಿ ನನ್ನ ಮರ್ಯಾದೆ ಇಲ್ವೋ ಆ ಜಾಗದಲ್ಲಿ ನೀನು ಇರಬಾರ್ದು. ಬಾ ಹೋಗೋಣ. ಹೆದರ್ಕೋಬೇಡ ಬಾ ಉಷಾ, ನಾನಿದ್ದೀನಿ ಬಾ ಧೈರ್ಯವಾಗಿ. ಉಷಾ ಹೆತ್ತ ತಾಯಿ ಮಾತಿಗೆ ಬೆಲೆ ಕೊಡದೆ ಇವತ್ತು ಕಂಡ ಇವನ ಮಾತಿಗೆ ಬೆಲೆ ಕೊಡ್ತೀಯ? ಬಳ್ಳಿ ಹುಟ್ಟೋದು ಮಣ್ಣಿನ ಹೊಟ್ಟೆಯಿಂದಲೇ, ಆದರೂ ಅದು ಬೆಳೆದ ಮೇಲೆ ಹಬ್ಬೋದಕ್ಕೆ ಮರದ ಆಶ್ರಯ ಬೇಕೇ ಬೇಕು. ಈ ಸತ್ಯ ಅಂತ ತಿಳ್ಕೊಂಡು ನಮ್ಮಿಬ್ಬರು ಮದುವೆ ಮಾಡಿಕೊಟ್ರೆ ಬಹಳ ಸಂತೋಷ, ಇಲ್ಲಾಂದ್ರೆ ನಮ್ಮ ದಾರಿ ನಾವು ನೋಡ್ಕೋಬೇಕಾಗುತ್ತೆ. ಏನು ಉಷಾ? ನಿಜವಾದ ಪ್ರೀತಿನೋ ಇಲ್ಲ ವಯಸ್ಸಿಗೂ ಅಂದಕ್ಕೂ ಮರಳಾಗಿದ್ದಿರೋ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ. ಇತ ಪ್ರೀತಿಸ್ತಾ ಇರೋದು ನನ್ನ ಶ್ರೀಮಂತಿಕೆನಲ್ಲ, ನನ್ನ ಮಗಳನ್ನ ಅಂತ ತಿಳಿದು ತುಂಬಾ ಸಂತೋಷವಾಯ್ತು, ತುಂಬಾ ಸಂತೋಷವಾಯ್ತು. ಮಮ್ಮಿ ನಿಜವಾಗ್ಲೂ ಹೇಳ್ತಾ ಇದೀಯ ಮಮ್ಮಿ? ಏನಮ್ಮ ಮಗಳ ಸುಖಕ್ಕಿಂತ ತಾಯಿಗೆ ಬೇರೆ ಏನ್ತಾನೆ ಹೆಚ್ಚು? ಬಾಪ ಯಾಕಲ್ಲಿ ನಿಂತಿದ್ದೆ ಬಾ. ಏನ್ ನಿನ್ನ ಹೆಸರು? ಆನಂದ್ ಅಂತ. ತಂದೆ ತಾಯಿ ಯಾರು? ಇಲ್ಲ, ನನ್ನ ಚಿಕ್ಕಪ್ಪ ಇಲ್ಲೇ ನಿಮ್ಮ ಎಸ್ಟೇಟಲ್ಲ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದಾರೆ. ಓ ಸುಬ್ಬಣ್ಣ ನಿನ್ ಚಿಕ್ಕಪ್ಪನೋ? ತುಂಬಾ ಸಂತೋಷಪ್ಪ. ಏನ್ ಕೆಲಸ ಮಾಡ್ತಾ ಇದೀಯ? ಕರ್ನಾಟಕ ಕೇಬಲ್ಸ್ ಮಾವಿನ ಆಫೀಸ್. ಹಾ, ಪ್ರತಿ ವರ್ಷ ಮೋಟರ್ ಸೈಕಲ್ ರೇಸ್ ನಲ್ಲಿ ಇವರೇ ಇವರೇ ಪ್ರೈಸ್ ತಗೋದ್ರು. ಅಣ್ಣನ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ಮೇಲೆ ನಮಗ್ ತುಂಬಾ ಬೇಕಾದವನೇ ಆಗ್ಬಿಟ್ಟೆ. ಏನಪ್ಪ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಮದುವೆ ಕಾರ್ಯ ಮುಗಿಯೋವರೆಗೂ ನೀರಿಬ್ರು ಅಲ್ಲಿ ಇಲ್ಲಿ ಸುತ್ತಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಮರ್ಯಾದೆ ಗೌರವ ನನ್ನ ಪ್ರಾಣಕ್ಕಿಂತ ಹೆಚ್ಚು. ಸಾವಿರಾರು ಜನ ಕೆಲಸ ಮಾಡೋ ಜಾಗ, ಯಾರಾದ್ರೂ ನೋಡಿ ಏನಾದ್ರೂ ವ್ಯತ್ಯಾಸವಾಗಿ ಮಾತಾಡ್ಬಿಟ್ರೆ ನಮ್ಮ ಘನತೆಗೆ ತೊಂದರೆ ಬರುತ್ತೆ. ಏನಪ್ಪ ನಿಜ ತಾನೇ? ನಿಮ್ಮ ಆಸೆ ನೆರವೇರಿಸೋದು ನನ್ನ ಹೊಣೆ, ನನ್ನ ಮಾತು ನಡೆಸ್ಕೊಡೋದು ನಿಮ್ಮಿಬ್ಬರು ಜವಾಬ್ದಾರಿ. ಉಷಾ ಹೋಗು, ಹಾರ್ಲಿಸ್ ತಗೊಂಡ್ ಬಾ. ಈಗೇನು ಬೇಕಾಗಿಲ್ಲ, ಇನ್ನೊಂದು ಸಲ ಬರ್ತೀನಿ. ಮಮ್ಮಿ
ಹಲೋ ಶಂಕರ್. ಎಸ್ ಎಸ್ ಮೋಹನ್ ರಾವ್ ಸ್ಪೀಕಿಂಗ್. ಹಲೋ ಏನಮ್ಮ, ಏನ್ ಸಮಾಚಾರ? ಏನಿಲ್ಲ, ಮದುವೆ ಈ ತಿಂಗಳಲ್ಲೇ ಮುಗಿಬೇಕು. ಯಾಕಮ್ಮ ಇಷ್ಟ ಹತ್ರ? ಹಣ ಒಂದು ಕೇಳಿ ಖರ್ಚಾಗತ್ತೆ. ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನಾನ್ ಕೊಡ್ತೀನಿ. ಮದುವೆ ಅಂದ್ರೆ ಸುಮ್ಮನೆ ಆಗೋಗತ್ತೆ? ಎಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡ್ಬೇಕು, ಏನ್ ಕತೆ, ತೊಂದ್ರೆ ಆಗೋಲ್ವೇ? ಅದೆಲ್ಲ ನನಗೆ ಗೊತ್ತಿಲ್ಲ. ಆಗ್ಬೇಕಂದ್ರೆ ಆಗ್ಬೇಕು, ನಾನು ಹೇಳಿದ್ಮೇಲೆ ಮುಗ್ದೋಯ್ತು. ಆಗ್ಲಿ ಆಗ್ಲಿ ಬಿಡಿ, ನೀವ್ ಹೇಳಿದ್ಮೇಲೆ ಮುಗಿಸ್ಬಿಡೋಣ. ಸರಿ. ಉಷಾಗ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲ, ಉಷಾ ಸ್ನೇಹಿತರ ಜೊತೆ ಹೋಗಿದ್ದಾರೆ, ಅವಳು ಬರೋದು ಹೊತ್ತಾಗುತ್ತೆ. ಬರುತ್ತಲ್ಲ, ನಾನೇ ಹೇಳ್ತೇನೆ. ಸರಿ, ನಾನು ಬರ್ತೇನೆ. ಆದ್ರಿಂದ ವೆಡ್ಡಿಂಗ್ ಕಾರ್ಡ್ಗೆ ಈ ಡಿಸೈನ್ ಬೆಸ್ಟ್. ನಾನು ಅದನ್ನೇ ಹೇಳಬೇಕು ಅನ್ಕೊಂಡಿದ್ದೆ. ಇವತ್ತೇ ಆರ್ಡರ್ ಕೊಡಿ. ಗೊತ್ತಿರ್ಲಿಲ್ಲ, ಖಂಡಿತವಾಗಿಯೂ ಗೊತ್ತಿರ್ಲಿಲ್ಲ. ನಿಮ್ಮ ಮನಸ್ಸು ಎಷ್ಟು ಮೃದು ಅಂತ ನಮ್ಮ ಪ್ರಾಣಿಗೂ ನಂಗೆ ಗೊತ್ತಿರ್ಲಿಲ್ಲ. ಕಲ್ಲಿನ ಗರ್ಭದಲ್ಲಿ ಚಿನ್ನ ಇರೋ ಹಾಗೆ ನಿಮ್ಮಲ್ಲಿರೋ ಈ ಗುಣ ನೋಡಿ ನಿಜವಾಗ್ಲೂ ನಾನು ಬೆರಗಾಗಿಬಿಟ್ಟೆ ಅಮ್ಮ. ಅಂತೂ ನಾನು ನಮ್ಮ ಹುಡುಗ ನಿಮ್ ಸಂಬಂಧ ಬೆಳೆಸೋಕೆ ತುಂಬಾ ಪುಣ್ಯ ಮಾಡಿದ್ದು. ಒಲಿಗೆ ಇಂಗ್ಲಿಷ್ ಇಂದು ನಮ್ಮ ಕೈನಲ್ಲಾಗಲ್ಲ. ಯಾರು ಹೇಳ್ತಾ ಇದ್ದೀರಿ ನಿನಗೆ? ಹೇಳ್ಮೇಲೆ. ಇದು ನಿನ್ ಚಿಕ್ಕಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ನೇರ ಬಂದು ಸಪತ್ತಲ್ಲಿ ಕೂತ್ಕೊಳ್ಳಕ್ಕೆ. ನಾನಮ್ಮ ಸುಬ್ಬಣ್ಣ, ನಿಮ್ಮ ಫಾದಿ ಬೀಗ. ಏನಂದೆ? ನಿಮ್ಮ ಫಾದಿ ಬೀಗ ಅಂದೆ. ಬೀಗನಿಲ್ಲ, ಬೀಗದ ಕೈನಿಲ್ಲ. ಯಾಕೆ ಬಂದೆ? ಯಾರನ್ನು ಕೇಳಿ ಒಳಗೆ ಬಂದೆ? ಅಲ್ಲಮ್ಮ, ನಮ್ಮ ಹುಡುಗ ಆನಂದಿಗೆ ನಿಮ್ಮ ಮಗಳು ಹುಷಾರು ಕೊಟ್ಟು ಮದುವೆ ಮಾಡ್ತೀರಾ ಅಂತ ತಿಳಿಸು. ಅದ್ಯಾವ ಮುಟ್ಟ ಹೇಳಿದಾಗೆಂತ? ಮನೇಲಿರೋ ಮಾಣಿಕ್ಯನ ಮಣ್ಣಲ್ಲಿಸಿ ಮೂರ್ಕೊಳ್ಳಲ್ಲ ನಾನು. ತಾಯಿ, ನಮ್ಮ ಹುಡುಗನು ಅಟ್ಟೆಮ್ಮ ಬಜ್ಜಿರದಂತವನು. ಅವನೇನು ಬೀದಿಲಿ ಬೆಳೆಯಲಿಲ್ಲ. ನಾನು ಹಗಲು ರಾತ್ರಿ ಮಿಷನ್ ತುಳಿದು ದುಡಿದು ಅವನ್ನ ದೊಡ್ಡವನು ಮಾಡಿದ್ದೀನಿ. ಹಾಗಂತ ಕಿರ್ಪಿಯವ್ರ ಮನೆಗೆ ಬಿಡೋಕ ನನ್ನ ಮಗಳನ್ನ ಹೆತ್ತಿದ್ದು ಬಂದ್ಬಿಟ್ಟ ದೊಡ್ಡದಾಗಿ. ನಮ್ ಹುಡುಗನಿಗೆ ಹೆಣ್ಣು ಕೊಡೋರಿಂದ ದಿಕ್ಕೆಟ್ಟು ನಿಮ್ ಮನೆ ಬಾಗಿಲಿಗೆ ಬಂದಿಲ್ಲಮ್ಮ. ಅವನು ಹೂ ಅಂದ್ರೆ ಸಾಕು, ಮನೆ ಮುಂದೆ ನೂರ್ ಜನ ನುಗ್ಗು ಬಂದು ಕ್ಯೂ ನಿಲ್ತಾರೆ. ಏನೋ ನೀವಾಗಿ ನೀವು ಒಪ್ಕೊಂಡಿದ್ದೀರ ಅಂತ ತಿಳಿತು, ನಿಮಗೆ ಮರ್ಯಾದೆ ಕೊಡೋಣ ಅಂತ ಬಂದೆ ಅಷ್ಟೇ. ಈಗ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ದೆ ಭಿಕಾರಿ ಹಾಗೆ? ಈ ಮಾತು ವಾಪಸ್ ತಕಳಿ. ನಾವು ನಿಮ್ಮಷ್ಟು ಶ್ರೀಮಂತರಲ್ಲದೆ ಇರಬಹುದು, ಆದ್ರೆ ರಟ್ಟೆಯಲ್ಲಿ ದುಡಿದು ತಿನ್ನೋರು ಯಾವತ್ತಿಗೂ ಭಿಕಾರಿಗಳಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ. ದುಡಿಯೋ ಕತ್ತೆಗಳು ತಿಪ್ಪೆ ಮೇಲೆ ಬಿದ್ದಿರ್ಬೇಕೆ ಹೊರತು ಉಪ್ಪರಿಗೆ ಹೇಳ್ಬಾರ್ದು. ಸುಮ್ಮನೆ ಕಂಡಿದ್ದೀನಿ, ನೀನೊಬ್ಳೆ ಅಲ್ಲ ಮಹಾ ಆಸ್ತಿ ಕಂಡಿರೋಳು.
ಎಂತೆಂತವ್ರು ಮಣ್ಣು ಮುಕ್ಕೊಂಡು ಅಡ್ರೆಸ್ ಇಲ್ದೆ ಹೋದ್ರು ನೀನೇನೋ ಮಹಾ ಹಾರಾಡ್ತಾ ಇದೀಯ. ಎರಡು ಸಲ ಇನ್ಕಮ್ ಟ್ಯಾಕ್ಸ್ ಅವ್ರ ಬಂಗ್ಲೆ ಮೇಲೆ ರೈಡ್ ಮಾಡಿದ್ರೆ ಆಯ್ತು, ನೀನು ನನ್ನ ಹಾಗೆ ಲಾಟ್ರಿ ಅಂತ ಅನ್ನೋದನ್ನ ಮರಿಬೇಡ ಕಣೆ ಅಮ್ಮ. ಅನ್ನಪೂರ್ಣಿ ಏನಂದೆ? ನನ್ನ ಅನ್ನಪೂರ್ಣ ದೇವಿನ ಏಕವಚನದಲ್ಲಿ ಮಾತಾಡ್ತೇನೋ? ಕೇವಲ ಎತ್ತಶ್ಚಿತ್ ಟ್ರೈಲರ್ ನಿನಗೆ ಸುಖಪ್ಪ. ಅನ್ನಪೂರ್ಣ ಬಾಯಿ, ನಾನು ಕಸಬ್ನಲ್ಲಿ ಟೈಲರ್ ಆದ್ರೂ ಮರ್ಯಾದೆ ವಿಷಯದಲ್ಲಿ ಟೈಗರ್ ರೇ. ನೋಡಿ, ನೀವು ನನ್ನ ಮೇಲೆ ಬಾಯಿ ಮಾಡಿ, ಸುಧಾರಿಸ್ಕೋತೀನಿ. ಆದ್ರೆ ನಮ್ ಕಸಬನ್ನ ಮಾತ್ರ ಬೈಯೋಕೆ ನಿಮ್ಗೆ ಮೂರು ಕಾಸಿನ ಹಾಕಿಲ್ಲ. ನಮ್ಮಂತ ಟೈಲರ್ಗಳು ಇರೋದ್ರಿಂದಾನೆ ನಿಮ್ಮಂತ ಶ್ರೀಮಂತರು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಊರ್ ತುಂಬಾ ಮೆರಿತಾ ಇರೋದು. ನಾವೇನಾದ್ರೂ ಎರಡು ವರ್ಷ ಬಂದ್ ಮಾಡ್ಕು ಅಂತಂದ್ರೆ ನಿಮ್ಮಂತ ಕುಬ್ಬಿನ ಶ್ರೀಮಂತರು ದಬ್ಬಾಳಿಕೆ ಅಡಗಿ ಭಿಕಾರಿಗಳಾಗಿ ಹರ್ಕಲ ಬಟ್ಟೆ ಹಾಕೊಂಡು ಓಡಾಡಬೇಕಾಗುತ್ತೆ. ಅದೇ ಬಂದನ್ನ ಇನ್ನೂ ಎರಡು ವರ್ಷ ಕಂಟಿನ್ಯೂ ಮಾಡಿದ್ರೆ ಶಿಲಾಯುಗದ ಜನರಾಗೆ ಅಂದ್ರೆ ಬರೀ ಮೈನಲ್ಲಿ ಓಡಾಡಬೇಕಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಬರ್ತೀನಿ. ಗುಡ್ ಬೈ. ಸಿದ್ಧ, ಇವತ್ತೇ ಇವನ ಅಂಗಡಿ ಖಾಲಿ ಮಾಡಿಸಿ. ಇನ್ನೊಂದು ಕ್ಷಣ ಅವನು ಎಸ್ಟೇಟ್ನಲ್ಲಿ ಇರಕೂಡುದು, ಇರಕೂಡುದು. ಮಿಸ್ಟರ್ ಆನಂದ್ ಸರ್, ಅರ್ಜೆಂಟ್ ನೀವು ಇವತ್ತು ನಮ್ಮ ಬಾಂಬೆ ಆಫೀಸ್ಗೆ ಹೋಗ್ಬೇಕು. ದಿಸ್ ಇಸ್ ಯುವರ್ ಟಿಕೆಟ್. ಇದೇನು ಸರ್ ಇದ್ದಕ್ಕಿದ್ದ ಹಾಗೆ? ಹಾ, ಕೆಲಸ ಆಗಿ ಬಂದಿದೆ. ಅಲ್ಲಿಗೆ ಹೋದ್ಮೇಲೆ ಡೀಟೇಲ್ ಮಿಸ್ಟರ್ ಸ್ವಾಮಿನಾಥನ್ ತಿಳಿಸ್ತಾರೆ ನಿಮಗೆ. ಮತ್ತೆ ನಾನು ವಾಪಸ್ ಬರೋದು? ಮಿನಿಮಮ್ ಒಂದು ತಿಂಗಳಾಗ್ಬೋದು. ಒಂದು ತಿಂಗಳು? ನನಗೆ ತುಂಬಾ ಕೆಲಸ ಇದೆಯಲ್ಲ ಸರ್. ಏನಿದ್ರು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. 25th ಬ್ಯಾಂಗ್ಳೂರ್ನಲ್ಲಿ ಮೋಟರ್ ಬೈಕ್ ರೇಸ್ ಬೇರೆ ಇದೆ ನನಗೆ. ನಿಮ್ಮ ಆ ಪ್ರೋಗ್ರಾಮ್ ಏನು ತೊಂದರೆ ಬರ್ತಾ ಇದ್ದಾಗ ನಾನು ನೋಡ್ಕೋತೀನಿ. ಡೈಲಿ ಫ್ಲೈಟ್ಸ್ ಬಾಂಬೆ ಟು ಬ್ಯಾಂಗ್ಳೂರ್ ಇದ್ದೇ ಇದೆ. ನೀವು ಬಂದು ಹೋಗ್ಬೋದು, ನಿಮ್ಮ ಮೋಟರ್ ಬೈಕ್ನ ನಾನು ಟ್ರೈನ್ನಲ್ಲಿ ಕಳಿಸ್ಕೊಡ್ತೇನೆ. ಒಂದು ಎರಡು ದಿನ ನನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸಾರಿ, ಎರಡು ಗಂಟೆ ಕೂಡ ಇಲ್ಲ, ಲಕ್ಷಾಂತರ ರೂಪಾಯಿ ವ್ಯವಹಾರ. ನಿಮ್ಮಷ್ಟು ನಂಬಿಕಸ್ರು ನಮ್ಗೆ ಯಾರಿದ್ದಾರೆ ಹೇಳಿ ಪ್ಲೀಸ್. ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅನ್ನಪೂರ್ಣ ಅಣ್ಣ, ಹೋದ ಕೆಲಸ ಆಯ್ತಾ? ಸರ್ಟನ್ಲಿ. ಆನಂದ್ ಇನ್ನು ಒಂದು ತಿಂಗಳ ಊರಿನಲ್ಲಿರೋಲ್ಲ, ಅಷ್ಟರಲ್ಲಿ ನೀನು ಉಷಾ ಮದುವೆನ ನಿರಾತಂಕವಾಗಿ ಮುಗಿಸ್ಬೋದು. ತುಂಬಾ ಉಪಕಾರ ಆಯ್ತಣ್ಣ. ಅಣ್ಣ ತಂಗಿರ ಮಧ್ಯೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕಮ್ಮ? ನಿನ್ ಗೌರವನೇ ನನ್ನ ಗೌರವ. ಅಲ್ಲದೆ ನನಗೆ ಉಷಾ ಬೇರೆ ಅಲ್ಲ, ಪಂಕಜ ಬೇರೆ ಅಲ್ಲ. ಅಂದ್ಹಾಗೆ ಪಂಕಜ ಅಲ್ಲಣ್ಣ ನಂದಿಗೆ ಹೋಗಿದ್ದಾಳೆ ಫ್ರೆಂಡ್ಸ್ ಜೊತೆಯಲ್ಲಿ. ಓ, ನಾನು ನಿಮ್ಗೆ ಬರ್ತೀನಿ. ಯಾಕಮ್ಮ, ಅಪರೂಪಕ್ಕೆ ಬಂದಿದ್ಯಾ? ಒಂದೆರಡು ದಿನ ಇದ್ದು ಹೋಗ್ಬೋದಲ್ಲ. ಇಲ್ಲಣ್ಣ, ಮನೇಲಿ ಉಷಾ ಒಬ್ಬಳೇದಾಳೆ, ನಾನು ಬೇಗ ಹೋಗ್ಬೇಕು. ಸರಿ ಅಮ್ಮ, ಬರ್ತೀನಿ. ಹಲೋ ರಂಕಾಲ, ಕನೆಕ್ಷನ್ ಕೊಡಿ. ಹಲೋ ಹಲೋ, ಅರ್ಜೆಂಟ್ ಆಗಿ ಆನಂದ್ ಹತ್ರ ಮಾತಾಡ್ಬೇಕಾಗಿತ್ತು. ಆನಂದ್ ಊರ್ನಲ್ಲಿಲ್ಲ, ಬಾಂಬೆಗೆ ಹೋಗಿದ್ದಾರೆ. ಏನು? ಹಲೋ, ಊರ್ನಿಲ್ವಾ? ಹಲೋ ಪ್ಲೀಸ್, ಅಲ್ಲಿ ಫೋನ್ ನಂಬರ್ ಸ್ವಲ್ಪ ಕೊಡ್ತೀರಾ? ಹಲೋ ಹಲೋ ಹಲೋ. ನಿನಗೆ ಇಷ್ಟು ಜಾಣತನ ಇರ್ಬೇಕಾದ್ರೆ ನಾನು ನಿಮ್ಮಮ್ಮ. ಹಾ
ಎಂ ವಿನಾಯಕ್. ಡ್ಯಾಡಿ ಡ್ಯಾಡಿ, ನಮ್ಮ ಹುಷಾರ್ ಮದ್ವೆ ಡ್ಯಾಡಿ. ಯಾಕೆ ಗೊತ್ತಿಲ್ವೇನು? ಅಯ್ಯೋ, ಗಂಡು ಫ್ಲೈಟ್ ಲೆಫ್ಟನೆಂಟ್ ವಿನಾಯಕ್ ಡ್ಯಾಡಿ. ಅದಲ್ಲ ಆಶ್ಚರ್ಯ ಪಡೋದೇನಿದೆಯಮ್ಮ, ನಮ್ಮ ಉಷಾ ಆನಂದನ್ನೇ ಲವ್ ಮಾಡ್ತಾ ಇದ್ಲು ಡ್ಯಾಡಿ. ಮದುವೆ ಅವಳೊಬ್ಬಳು ಇಷ್ಟಂತೆ ನಡೆಯೋದಲ್ಲಮ್ಮ, ಮನೇಲಿ ದೊಡ್ಡವರೆಲ್ಲ ಒಪ್ಪಬೇಕು. ನೀನ್ ಹೀಗೇನಾದ್ರೂ ಅನಾಹುತ ಮಾಡ್ಕೊಳ್ತೀಯ ಅಂತ ಹೆದ್ರುಕೊಂಡು ಓಡ್ ಬಂದೆ. ಏನೇ ಉಷಾ, ನೀನ್ ಹೀಗೆ ಸ್ಲೀಪಿಂಗ್ ಪಿಲ್ಸ್ ತಗೊಂಡು ಸತ್ ಹೋದ್ರೆ ನಿನ್ ಆಸೆ ನೆರವೇರ್ದಾಗುತ್ತಾ? ಅದೇನ್ ಮಾಡ್ಲಿ ಪಂಕಜ, ಆನಂದಿಲ್ಲದೆ ನಾನ್ ಹೇಗ್ ಬದುಕ್ಲಿ? ಉಷಾ, ಆನಂದ ನೀನ್ ಎಷ್ಟೇ ಇಷ್ಟಪಡ್ತೀಯ, ಅವರು ನೀನ್ ಅಷ್ಟೇ ಇಷ್ಟಪಡ್ತಾರೆ. ನೀನ್ ಹೀಗ್ ಪ್ರಾಣ ಕಳ್ಕೊಂಡ್ರಿ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡ್ತೀಯಾ? ನಿನ್ನ ಮನಸಾರ ಪ್ರೀತಿ ತಪ್ಪಿಗೆ ಇಂಥ ಶಿಕ್ಷಣ ಕೊಡೋದು? ಸಮಾಧಾನ ಮಾಡ್ಕೋ ಉಷಾ, ಸಮಾಧಾನ ಮಾಡ್ಕೋ. ಈ ಮದುವೆ ನಿಲ್ಲಿಸಿ ಉಷಾನ ಕರ್ಕೊಂಡು ಹೋಗಿ ಅಂತ ಆನಂದ್ಗೆ ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಕೊಟ್ಟಿದ್ದೀನಿ. ನೀ ಧೈರ್ಯವಾಗಿರು, ಏನಾದ್ರೂ ಈ ಮದುವೆ ನಡೆಯಲ್ಲ, ಅವ್ರು ಖಂಡಿತ ಬಂದೇ ಬರ್ತಾರೆ. ಜನ ಆನಂದ್ ಬರ್ತಾರಲ್ಲ, ಆನಂದ್ ಬರ್ತಾರಲ್ಲ, ಆನಂದ್. ಬಂದೇ ಬರ್ತಾರೆ, ಹಸೆ ಮನೆ ಮೇಲೆ ಕೂತಿದ್ರು ನುಗ್ಗಿ ನಿನ್ನ ಕರ್ಕೊಂಡು ಹೋಗ್ತಾರೆ, ಸಾವಿರ ಜನ ಎದುರು ಬಿದ್ರು ಹೋರಾಡಿ ಗೆದ್ದು ನಿನ್ನ ಮದ್ವೆ ಆಗ್ತಾರೆ. ಸರಿನಾ ಪಂಕಜ, ಇಷ್ಟೊತ್ತಿಗೆ ನೀನ್ ಟೆಲಿಗ್ರಾಮ್ ಸೇರಿರ್ತೀಯಲ್ಲ? ಸೇರಿರೋದೇನು, ಇಷ್ಟೊತ್ತಿಗೆ ಎಷ್ಟೇ ಹತ್ರನೇ ಬಂದಿರ್ತಾರೆ. ಪಂಕಜ, ಮದುವೆ ಮುಗಿಯುವವರೆಗೂ ಆನಂದ್ ಎಷ್ಟೊತ್ತಿಗೆ ಬರ್ತಿದ್ದಾಗ ನೋಡ್ಕೊಳ್ಳಿ. ಜಾಗೃತಿ, thank you.
ಪಂಡಿತ ಜ್ಯೋತಿಷ್ಯ ರತ್ನ ಜಾತಕ ಜಗದೀಶ ಜೋಯಿಸ ಸರ್ ನಾನು ಹೇಳೋದಿಲ್ಲ ಸೂರ್ಯ ಸಿದ್ಧಾಂತ ಸರ್ ನನ್ನ ಜಾತಕನೇ ಸೌದೆ ಸಿದ್ಧಾಂತ ಏಕ್ ಮಾಡ್ದೋ ತುಕಡ ಇಷ್ಟೇ ಹೇಳ್ತೀರಿ ಅದಲ್ಲ ಸರ್ ನಾನು ಇಂತೆಂತ ದೊಡ್ಡ ಮನುಷ್ಯರುಗಳಿಗೆ ಸಿನಿಮಾ ಸ್ಟಾರ್ಗಳಿಗೆ ಪ್ರಮುಖರುಗಳಿಗೆಲ್ಲ ಹೇಳಿದ್ದೀನಿ ಅವುಗಳ ವಿಷಯ ಅಲ್ಲ ಇಲ್ಲಿ ಹಾಕ್ರಿ ಈಗ ಮುಂದೆ ನಡೆಯೋದು ಮನುಷ್ಯನ ಗೊತ್ತಾಗಬಾರದು ಅಂತಾನೆ ಆ ದೇವರು ಭವಿಷ್ಯ ಅನ್ನೋದನ್ನ ರಹಸ್ಯವಾಗಿ ಇಟ್ಟಿದ್ದಾನೆ ಗೊತ್ತಾ ನಿಮ್ಗೆ ಸರ್ ಒಂದು ಸಾರಿ ನಿಮ್ ಕೈ ತೋರಿಸ್ಬಿಟ್ರೆ ಆಗ ನನ್ನ ಜಾಣ್ಮೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ನೋಡು ನೀನ್ ನನ್ ಕೈ ನೋಡಿ ಹಾಗೆ ಭವಿಷ್ಯ ಹೇಳ್ತೀಯೋ ಹಾಗೆ ನಾನ್ ನಿನ್ ಕೈ ನೋಡದೇನೆ ಇವತ್ತಿನ ಭವಿಷ್ಯ ಹೇಳ್ತೀನಿ ಕೇಳ್ತೀಯ ಹಾಗೆ ಹೇಳ್ತೀರಿ ನೋಡೋ ಇವತ್ ನೀನ್ ಉಪವಾಸ ಲಾಟ್ರಿ ಹೊಡಿತೀಯ ಇಷ್ಟು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯ ಈಗ ಕರೆಕ್ಟ್ ಮೊದಲು ಈ ಊರಿಗೆ ಬಂದಾಗ ಮಂಡಿಪೇಟೆ ಗಲ್ಲಿಯಲ್ಲಿ ಒಂದು ಜಗಲಿ ಮೇಲೆ ಒಂದು ಮುರುಕಲು ಮಿಷನ್ ಇಟ್ಕೊಂಡು ಹೊಲಿಗೆ ವ್ಯಾಪಾರ ಶುರು ಮಾಡಿದೆ ಕಣೋ ಈಗ ಆರು ವರ್ಷದಲ್ಲಿ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ದೀನಿ ನೂರಾರು ಜನ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಆಗ್ತೀನಿ ಅಂತ ನನ್ನ ಭವಿಷ್ಯ ಹೇಳಿದವ್ರು ಯಾರು ಗೊತ್ತೇನೋ ನನ್ನ ದುಡಿಮೆ ಸದ್ದೆ ಅದಕ್ಕೆ ಹೋಗು ಮೈ ಬಗ್ಗೆ ದುಡಿದು ಸಂಪಾದನೆ ಮಾಡಿ ಹೋಗು ಹೋಗು ಏನೋ ಅದು ಏನೋ ಅದು ಏನಾಯ್ತು ಸರ್ ಉಡುಪಿ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿಗೆ ಅವಳಿಗೆ ಅವಳಿಗೆ ಗಂಡು ಮಕ್ಕಳು ಇಟ್ಟಿದೆ ಸರ್ ಎಲ್ಲ ಎರಡೂವರೆ ಅಡಿ ನೀವಿರೋದೇ ಇಷ್ಟು ಇನ್ ನಿನಗೆ ಹುಟ್ಟುದೋ ಅವು ಇಲಿ ಮರಿಗಳು ತಾನೇ ಕಾಲ್ ಕಾಲಿ ಸಿಗಾಕೋತ ನನಗೆ ಆ ದೇವರು ಇಲಿ ಮರಿಗಳನ್ನಾದ್ರೂ ಕೊಟ್ಟಿದ್ದಾನೆ ನಿಮ್ಗೆ ಇಲಿ ಮರಿಗಳನ್ನು ಕೂಡ ಕೊಟ್ಟಿಲ್ವಲ್ಲ ಬಾಸ್ ನನಗ್ಯಾಕೋ ಮಕ್ಕಳಿಲ್ಲ ಆನಂದ ನನ್ನ ಮಗ ಇದ್ದ ಹಾಗೆ ತಾನೇ ಬರ್ತಿದ್ದೆ ಆನಂದಿಂದ ಲೆಟರ್ ಬಂದಿದೆ ಡಾರ್ಲಿಂಗ್ ಆನಂದ ಅವನಲ್ಲಿ ಯಾರಪ್ಪ ನನಗೆ ಕಾಗದ ಬರೀತಾರೆ
ಹೊತ್ತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ ನನ್ನ ಆಸೆ ಆಸರೆ ಮಗು ಸೆಲೆಕ್ಟ್ ಮಾಡಿದ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ ಬಿಲ್ ತಗೊಳ್ಳಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಕ ಸ್ವಲ್ಪ ಪಾಯಿಂಟ್ ಚೆಕ್ ಮಾಡಿ ಈಗ ಬಿಟ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ನಾಳೆ ಬೆಳಿಗ್ಗೆ ಮಾಡ್ಕೊಡ್ತೀನಿ ಆಗ್ಬೋದಾ ಓಕೆ ಮಿಸ್ ಆನಂದ್ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಯಾಕೆ ಆಫೀಸಿಗೆ ನಾನು ತಡವಾಗಿ ಬಂದಿದ್ದಕ್ಕ ಅಲ್ಲ
ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಹೆಡ್ ಆಫೀಸಿಂದ ಲೆಟರ್ ಬಂದಿದೆ. ಮತ್ತೆ ಶಾಸ್ತ್ರಿಗಳು ಅವ್ರಿಗೆ ಬೆಳಗಾಮಕ್ಕೆ ಟ್ರಾನ್ಸ್ಫರ್ ಆಗಿದೆ. ಮಿಸ್ಟರ್ ಆನಂದ್. ಎಸ್ ಪ್ಲೀಸ್. ಪಾರ್ಟಿ ಯಾವಾಗ? ಪಾರ್ಟಿ ಟುಮಾರೋ. ಶ್ಯೂರ್? ಶ್ಯೂರ್. ಥ್ಯಾಂಕ್ ಯು. ಇಷ್ಟು ವರ್ಷ ಆದ್ಮೇಲೆ ಹೇಗೆ ನಿಮ್ಮನ್ನು ನೋಡ್ತೀನಿ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ. ಇದು ಕನಸು ನಿಜಾನು? ಇನ್ನೂ ಅನುಮಾನ? ನಾವು ಅನ್ಕೊಂಡಿದ್ದ ಕನಸು ಈಗ ನಾವಿಲ್ಲಿರೋದು ನಿಜ. ಇದೇನು ಶನೀನಿಲ್ಲಿ ಇರೋದೇ ಈ ಊರಲ್ಲಿ? ನೀವು? ನಾನು ಈ ಊರಲ್ಲೇ ಇದ್ದೀನಿ. ಈ ಮನೇಲಿ ನೀನೊಬ್ಬಳೇ ಇಲ್ಲಿ ಹೇಗೆ? ಕೆಲ್ಸಕ್ಕೆ ಹೋಗ್ತೀನಿ. ಏನ ನೀನ್ ಕೆಲಸ ಮಾಡ್ತೀಯ? ನಿಮ್ಮ ಯಜಮಾನ್ರು ಒಪ್ಪಿಗೆ ಕೊಟ್ಮೇಲೆ ಸೇರಿದ್ರು. ಅವರು ಕೆಲ್ಸಕ್ಕೆ ಹೊರಟು ಹೋಗ್ತಾರೆ, ಮಕ್ಕಳು ಕಾನ್ವೆಂಟ್ಗೆ ಹೊರಟು ಹೋಗ್ತಿವೆ. ಒಬ್ಬಳೇ ಕಾಲ ಕಳೆಯೋದು ಕಷ್ಟ ಅಂತ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲ್ಸಕ್ಕೆ ಸೇರಿದೆ. ಮಕ್ಕಳೆಷ್ಟು ವರ್ಷ? ಎರಡು. ಏನ್ ಹೆಸರು? ಪ್ರತಾಪ್, ವಿಜಯ್, ಆನಂದ್. ನಿಮ್ ಮದುವೆ ಆಯ್ತಾ? ಓ, ಯಾವಾಗ್ಲೂ ಆಯ್ತು. ಒಂದ್ ಮಗು ತಂದೆ ನಾನು ಇವಾಗ. ಓ, ನನ್ನೊಂದ್ ದಿವಸ ನಿಮ್ ಮನೆ ಕರ್ಕೊಂಡು ಹೋಗ್ತೀರಾ? ಮೊದಲು ನಿಮ್ ಮನೆಗೆ ನಾನು ಕರ್ಕೊಂಡು ಹೋಗಿ ನಿಮ್ಮ ಯಜಮಾನ್ರು ನಿನ್ ಮಕ್ಕಳ ಪರಿಚಯ ಮಾಡಿಸ್ಕೊಟ್ರೆ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ. ಅವರು ಊರಿನಲ್ಲಿಲ್ಲ, ಬಂದ ಮೇಲೆ ತಿಳಿಸ್ತೀನಿ. ಇದರಲ್ಲಿ ನನ್ನ ಆಫೀಸ್ ಫೋನ್ ನಂಬರ್ ಇದೆ. ನಿಮ್ಮ ಯಜಮಾನ್ರು ಬಂದ ತಕ್ಷಣ ಮರೀದೆ ಫೋನ್ ಮಾಡ್ತೀಯಲ್ಲ. ಓ ಆನಂದ್, ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ. ಕಾರಣ? ನಿನಗೆ ಸಂತೋಷ ಆಗ್ತಾ ಇದೆಯಲ್ಲ ಅದಕ್ಕೆ. ಓ, ಮಳೆ
ನಿಂತೇ ಹೋಗಿದೆ. ಹೌದು, ಗೊತ್ತೇ ಆಗಲಿಲ್ಲ. ಮಕ್ಕಳು ಕಾನ್ವೆಂಟಿಂದ ಬಂದ್ಬಿಟ್ಟಿದ್ದಾರೆ. ಬರ್ತೀರಿ? ಸರಿ. ಆಟೋ ನಡೀತಾನೆ ದೀಪಾವಳಿ ಅಂದ್ಮೇಲೆ ಹೆಂಗಸರು ಪುರುಸತ್ ಇರುತ್ತಾ? ಅದು ನಿಜಾನೆ. ಉಷಾ, ನೀನು ಸಂತೋಷವಾಗಿದ್ದೀಯ? ನಾನು ನೋಡಿದ್ರೆ ಹೇಗೆ ಕಾಣಿಸ್ತೀನಿ? ಮೊದಲಿಗಿಂತ ಸ್ವಲ್ಪ ಬಡವಾಗಿದ್ದೀಯ ಅನ್ಸುತ್ತೆ. ಮೊದಲಿಗಿಂತ ಈಗ ವಯಸ್ಸಾಗಿದೆಯಲ್ಲ. ಎರಡು ಮಕ್ಕಳು ತಾಯಾದ ಮೇಲೂ 16 ವಯಸ್ಸಿನ ಹುಡುಗಿಯಾಗಿರೋಕ್ಕಾಗತ್ತೇನು? ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ತಲೆ ಕೂಡ ನರ್ತು ಬೆಳಗಾಗಿರುತ್ತೆ. ನನ್ನ ಪ್ರಶ್ನೆಗಿದೆ, ನಾನು ನಿನ್ನ ಉತ್ತರ. ಹೆಂಡತಿ ನಡೆದ್ರೆ ಎಲ್ಲಿ ಸೌದ್ ಹೋಗ್ತಾಳೋ, ಗಟ್ಟಿಯಾಗಿ ಮಾತಾಡಿದ್ರೆ ಎಲ್ಲಿ ಆಯಾಸ ಪಡ್ತಾಳೋ ಅಂತ ಯೋಚನೆ ಮಾಡೋ ಗಂಡ, ಸದಾ ಮುದ್ದು ಮುದ್ದು ಮಾತಿನಿಂದ ಮೈಮರೆಸುವ ಮಕ್ಕಳು, ಸಂತೋಷವಾಗಿರೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಾ? ನಾನು ತುಂಬಾ ಅದೃಷ್ಟ ಅಂತೆ. ದೇವರು ನಿಜವಾಗಿಯೂ ಕರುಣಾಶಾಲಿ. ವಿಷ ಅದಕ್ಕೆ ನಿನ್ನ ಇಷ್ಟು ಸುಖವಾಗಿಟ್ಟಿದ್ದಾನೆ. ಏನಾನಂದ್, ನನ್ನ ವಿಚಾರ ಮಾತ್ರ ಕೇಳಿದ್ರಲ್ಲ, ನೀವು ಹೇಗಿದ್ದೀರಿ ಅಂತ ಹೇಳಲೇ ಇಲ್ವಲ್ಲ. ನಾನು ನಿನ್ನಷ್ಟೇ ಸುಖವಾಗಿದ್ದೀನಿ ಉಷಾ. ಬೆಚ್ಚಿಗಿರೋ ಮನೆ, ಬೆಚ್ಚಕ್ಕೆ ಹಣ, ಇಚ್ಛೆ ತಿಳಿದು ನಡ್ಕೊಳ್ಳೋ ಹೆಂಡತಿ, ಸರ್ವಜ್ಞ ಹೇಳಿರೋ ಹಾಗೆ ನನ್ನ ಸಂಸಾರದ ಮುಂದೆ ಬೇರೆ ಸ್ವರ್ಗ ಇದೆಯೇ? ದೇವ ನಮ್ಮಿಬ್ಬರನ್ನು ಸುಖವಾಗಿಟ್ಟಿದ್ದಾನಲ್ಲ, ಅಷ್ಟೇ ಸಾಕು. ಏನು ಜಿಂಕೆಗಳಿಗೆಲ್ಲ ಹುಲ್ಲು ತಿನ್ನಿಸ್ತೀಯಾ? ಅಮ್ಮವರ್ಗೆ ಹೋಮರ್ ಜಾಸ್ತಿಯಾಗಿ ಮಗು ಜವಾಬ್ದಾರಿ ನಿಮಗೆ ಬಿಟ್ಬಿಟ್ರ? ಇಲ್ವಾಮ್ಮ, ಕೂತ್ಕೋ. ನಿನ್ನ ಹೆಸರೇನು? ಉಷಾ. ಹೆಸರು ಮುದ್ದಾಗಿದೆ ಅಲ್ಲ. ಉಷಾ, ಅದ್ಯಾರು? ಆಂಟಿ. ಉಷಾ, ನಮ್ಮನೆಗೆ ಬರ್ತೀಯಾ? ಅಮ್ಮ ಬಂದೆ. ಆಹಾ, ಇವಳು ಅಮ್ಮನ ಮುದ್ದು ಮಗಳು ಅಂತ ಕಾಣುತ್ತೆ. ನನ್ನ ಮಗ ವಿಜಯ್ ಹೀಗೆ ಒಂದ್ ನಿಮಿಷ ನನ್ನ ಬಿಟ್ಟಿರೋದಿಲ್ಲ. ಆನಂದ್, ಇವಳು ಯಾರ ತರ? ಅಮ್ಮನ ಮುದ್ದು ಮಗಳು ಅಂದ್ಮೇಲೆ ಅಮ್ಮನ ತರ ತಾನೆ. ಹೌದು. ಉಷಾ, ಹೋಗೋಣ ಅಮ್ಮ.
ಉಷಾ, ನಾನು ಬರಲ? ಇಬ್ರು ಸೇರ್ಕೊಂಡು ಮಾತಾಡ್ಸಿರೋಣ. ಮಾತಾಪು ಸಿಹಿ ಮುತ್ತು, ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಸಿಹಿ ಮುತ್ತು, ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ. ಸಿಹಿ ಮುತ್ತು, ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಕಂದ ಕೊಡುವೆಯ ಮರೆ
ಮರೆಯುವೆ ಮನಸ್ಸಿನ ನೂರೆಗು ನೋವ ಸಿಹಿ ಮುಚ್ಚು ಸಿಹಿ ಮುಚ್ಚು ನಂಗೊಂದು ಎಣ್ಣೆಗೆ ಗಲ್ಲಕ್ಕೆ ಮತ್ತೊಂದು ಸಿಹಿ ಮುಚ್ಚು ಸಿಹಿ ಮುಚ್ಚು ಇನ್ನೊಂದು ಎಣ್ಣೆಗೆ ಗಲ್ಲಕ್ಕೆ ಇನ್ನೊಂದು ನೀನು ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ದೀಪಾವಳಿ ಅಲ್ವಾ ಮಗುಗೆ ಸ್ವೀಟ್ ಕೊಡೋಣ ಅಂತ ಬಂದೆ ಮನ ಹೇಗೆ ಗೊತ್ತಾಯ್ತು ನಿಮಗೆ ನಿಮ್ಮ ಆಫೀಸ್ಗೆ ಹೋಗಿದ್ದೆ ಅಲ್ಲಿ ಹೇಳಿದ್ರು ಥ್ಯಾಂಕ್ ಯು ಪರವಾಗಿಲ್ವೇ ಉಷಾ ನಿಮ್ಗಿಂತ ಚುರುಕಾಗಿದ್ದಾಳೆ ಆ ಹೆಸರಿನವರೆಲ್ಲ ಹಾಗೆ ಚುರುಕು ಜಾಸ್ತಿ ಉಷಾ ಇಲ್ವಾ ವೆರಿ ಗುಡ್ ನಿಮ್ಮಮ್ಮ ಏನ್ ಮಾಡ್ತಿದ್ದಾರೆ ಜಿಲೇಬಿ ಜಿಲೇಬಿ ಹೋಗಿ ಆಂಟಿ ಬಂದಿದ್ದಾಳೆ ನೀನು ನೋಡ್ಬೇಕು ಅಂತ ಹೇಳ್ತೀಯಾ ಉಷಾ ಏ ಉಷಾ ಬೈಲಿ ಉಷಾ ಬೆಳಿಗ್ಗೆ ಎಂದೇ ಅವ್ರ ಜೊತೆಲಿ ಆಟ ಆಡ್ತಾ ಕೂತು ಬಿಟ್ಟು ಒಂದು ಇಂಪಾರ್ಟೆಂಟ್ ವಿಷಯನೇ ಮರೆತು ಬಿಟ್ಟೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಡ ಬರ್ತೀಯಾ ನಾನ್ಯಾಕೆ ನೀನು ಉಷಾ ನಿನಗೇನು ಅಭ್ಯಂತರ ಇಲ್ಲದೆ ಹೋದ್ರೆ ಒಂದು 10 ನಿಮಿಷ ನಿನ್ನ ಹತ್ರ ಮಾತನಾಡಬೇಕು ಇಲ್ಲಿ ಬೇಡ ಹೊರಗಡೆ ಹೋಗೋಣ ಪ್ಲೀಸ್ ಬನ್ನಿ ಏನಾಗ್ಲೇ ಹೊರಟ್ಬಿಟ್ರಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಬಹುಶಃ ಚೆನ್ನಾಗಿದೆ ಹಬ್ಬದ ದಿವಸ ಮನೆ ಬಂದವರಿಗೆ ಕಾಫಿ ತಿಂಡಿ ಕೊಡ್ಲಿಲ್ಲ ಹಾಗೆ ಕರ್ಕೊಂಡು ಹೋಗ್ತಿದ್ರಲ್ಲ ನಮಸ್ಕಾರ ಉಶಾಂತ ನನ್ನ ಹೆಸರು ಆನಂದ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ತುಂಬಾ ಬೇಕಾದವರು ಇವರ ಯಜಮಾನ್ ಫ್ಲೈಟ್ ಲೆಫ್ಟಿನೆಂಟ್ ಹೀಗೆ ಬಹಳ ಸಿಂಪಲ್ ಬಹಳ ಸಿಂಪಲ್ ಇವ್ರದ್ದು ಒಂದು ದೊಡ್ಡ ಕಾಫಿ ಎಸ್ಟೇಟ್ ಇದೆ ಆನಂದ್ ನಮ್ಮ ಸೋದರ ಮಾವನ ಆಫೀಸ್ನಲ್ಲೇ ಕೆಲಸ ಮಾಡ್ತಾರೆ ಹೌದು ಹೌದು ಇವ್ರ ಮಾವರು ಬಹಳ ಒಳ್ಳೆ ಮನುಷ್ಯರು ಸರಿ ಇನ್ನು ಅಡಿಗೆ ಕೆಲಸ ಎಲ್ಲ ನೋಡಬಹುದಲ್ಲ ನಾವಿಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಮಾತಾಡ್ತಿದ್ರು ಇಲ್ಲ ಹೋಟೆಲ್ ಹಾಗೆ ಚಕ್ಕರ್ ಕೊಟ್ಟು ನಿಮ್ ಸ್ನೇಹಿತರ ಮನೆಗೆ ಊಟ ಕೊಟ್ಟು ಹೋಗ್ತಿರೋ ಅವ್ರು ಹೋದ್ರು ನಾನು ಬಿಡ್ತೀನಾ ಮಿಸ್ಟರ್ ಆನಂದ್ ಹೋಸಲ ನೀವೇನೋ ನಮ್ಮವಳ ಹತ್ರ ಈ ತೊಂದರೆ ಎಲ್ಲ ನೀವ್ಯಾಕ್ ತಕ್ಕೋತೀರಾ ಅಂದ್ರಂತೆ ಇಂಥ ತೊಂದರೆ ನೀವು ನಮಗ್ ಕೊಡಬಾರದು ಅನ್ನೋ ಆಗಿದ್ರೆ ನಿಮ್ಮ ಬ್ರಹ್ಮಚರ್ಯ ಆಶ್ರಮಕ್ಕೆ ನಮಸ್ಕಾರ ಹಾಕಿ ಆದಷ್ಟು ಬೇಗ ಲಕ್ಷಣವಾಗಿ ಒಂದು ಮದುವೆ ಆಗ್ಬಿಡಿ ಏನು ಏನು ಮದುವೆ ಅಂದ್ರೆ ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ದೀರಿ ಅವ್ರು ನನ್ ಮಾತು ನಿಮ್ ಮಾತು ಎಲ್ಲಿ ಕೇಳ್ತಾರೆ ಉಷಾ ನೀವು ಸ್ವಲ್ಪ ಹೇಳಿ ಅವ್ರಿಗೆ ಮೊದ್ಲಿಂದ ಗೊತ್ತಿರೋರು ನೀವು ಒಂದು ನಿಮಿಷ ಕೂಡ ಬಿಟ್ಟಿರಲ್ಲ ಇವ್ರನ್ನ ಪುಣ್ಯಾತಗಿಸಿ ಆಫೀಸ್ ಹೋದಾಗ ಹೇಗಿರ್ತಾಳೋ ಉಷಾ ಮಾಮ ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ ಆಮೇಲೆ ಎಲ್ಲ ತೋರ್ಸೋದಂತೆ ಮನೆ ಬೆಚ್ಚ ಹಣ ಇಚ್ಛೆ ತಿಳಿದು ನಡ್ಕೊಳ್ಳಿ ಹೆಂಡತಿ ನಿಜವಾಗಿಲೂ ನಿಮ್ ಸಂಸಾರ ಸ್ವರ್ಗ ನೀವಿಷ್ಟು ಸುಖವಾಗಿದ್ದೀರಿ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ಇವತ್ತಂತೂ ನನಗದಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಮ್ಮನ್ನ ನಿಮ್ ಸಂಸಾರ ಅನ್ನ ಸುಖ ನೋಡಿದ್ರೆ ನಂಗೆ
ನಂಗೇನು ಹೇಳಬೇಕು ಅಂತ ತೋರಿಸಿಲ್ಲ. ಉಷಾ, ಉಷಾ, ನಿಜ ಹೇಳಿ. ಯಾವ ಕಾರಣಕ್ಕೋಸ್ಕರ ನನಗೆ ಈ ಸುಳ್ಳು ಹೇಳಿದ್ರಿ? ಯಾವ ತಪ್ಪುಗೋಸ್ಕರ ನನಗೆ ಇಂಥ ನಿರಾಶೆ ಮಾಡಿದ್ರಿ? ಅದು ಕಾರಣ ಇದೆ ಉಷಾ, ಕಾರಣ ಇದೆ. ನೀನು ಮದುವೆ ಆಗಿರೋಳು, ಎರಡು ಮಕ್ಕಳ ತಾಯಿ, ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡ್ರು ನಿನಗೆ ನಾನಿನ್ನೂ ಮದುವೆ ಆಗಿಲ್ಲ ಅಂತ ಹೇಳೋದಕ್ಕೆ ಬಾಯಿ ಬರಲಿಲ್ಲ. ಹಗಲು ರಾತ್ರಿ ನಿನ್ನ ನೆನಪಿನಲ್ಲೇ ನೊಂದು ಬೆಂದು ಕುಗ್ಗ ಹೋಗ್ತಿದ್ದೀನಿ ಅಂತ ಹೇಳಿ ನಿನ್ನ ಮನಸ್ಸು ನೋಯಿಸೋದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಉಷಾ, ಯಾವ ಕಾರಣದಿಂದಲೂ ನಿನ್ನ ನೆಮ್ಮದಿನ ಹಾಳು ಮಾಡಬಾರದು ಅನ್ನೋ ಉದ್ದೇಶದಿಂದ ನಾನು ನಿನಗೆ ಸುಳ್ಳು ಹೇಳಿದೆ. ಇಂಥ ಸ್ಥಿತಿಯಲ್ಲಿ ಸುಖವಾಗಿದ್ದೇನೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿ ನೋವಾದ್ರೂ ಕೊಟ್ಟಿದ್ರೆ ಮನಃಶಾಂತಿಗೋಸ್ಕರ ನಿಮ್ಮಿಂದ ದೂರ ಹೋಗೋಕ್ ಪ್ರಯತ್ನ ಆದ್ರೂ ಮಾಡಬಹುದಾಗಿತ್ತು. ಆನಂದ್, ನನಗೋಸ್ಕರ ಬಾಳೆಲ್ಲ ನಿರಾಸೆ ಬೆಕ್ಕಿಲ್ಲಿ ಬೇಯ್ತರು. ನಿಮ್ಮನ್ನ ನೋಡ್ಕೊಂಡು ಹ್ಯಾಗ್ ಸುಮ್ಮನಿರ್ಲಿ ಆನಂದ್, ಹ್ಯಾಗ್ ಸುಮ್ಮನಿರ್ಲಿ. ಸಮಾಧಾನ ಮಾಡ್ಕೋ ಉಷಾ, ಸಮಾಧಾನ ಮಾಡ್ಕೋ. ನೀನ್ ಹೀಗ್ ಕಂಗಾಲಾದ್ರೆ ನನ್ನ ದಿಕ್ಕೇ ತೋಚಿದಾಗುತ್ತೆ. ನಾನು ಗಂಡಸು, ಒಬ್ಬಂಟಿಗ, ಕಷ್ಟನ ಸಹಿಸಬಲ್ಲೆ. ನೀನ್ ಹೆಣ್ಣು, ಇನ್ನೊಂದು ಮನೆಯ ಬೆಳಗ್ತಾ ಇರೋ ಗೃಹಿಣಿ. ನಿನ್ನ ಸಂಸಾರ ಸುಖಕ್ಕೋಸ್ಕರವಾದ್ರೂ ನೀನು ನನ್ನ ಮರೆತು ಬಿಡಬೇಕು. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿದ ಮೇಲೆ ಮರೆತು ನೆಮ್ಮದಿಯಾಗಿರೋಕಾಗತ್ತೇನು? ಯಾಕಾಗೋದಿಲ್ಲ, ಪ್ರಯತ್ನ ಪಟ್ಟರೆ ಸಾಧ್ಯವಾದಿದ್ದ ಯಾವುದೂ ಇಲ್ಲ. ನಾ ನಿಮ್ಮನ್ನ ಮರಿಬೇಕು ತಾನೆ? ಹೌದು. ಹಾಗಾದ್ರೆ ನೀವು ನನ್ನ ಮರಿತೇನೆಂತ ಮಾತು ಕೊಡಿ. ಉಷಾ, ಹೌದು, ನಾನು ನಿಮ್ಮನ್ನು ಮರಿಬೇಕಾದ್ರೆ ನೀವು ನನ್ನ ಮರೆಯಲೇಬೇಕು. ಹೇಗೆ ಸಾಧ್ಯ ಆನಂದ್? ನಾನು ಸಂತೋಷವಾಗಿರ್ಬೇಕು ಅಂತ ತಾನೇ ನಿಮ್ಮಿಷ್ಟ? ಹೌದು, ನನ್ನ ನೆಮ್ಮದಿ ತಾನೇ ನಿಮ್ಗೆ ಬೇಕಾಗಿರೋದು. ನಾನು ನಿಶ್ಚಿಂತೆಯಿಂದ ಸುಖವಾಗಿರ್ಬೇಕು ಅಂತ ತಾನೇ ನಿಮ್ ಬಯಕೆ? ಹಾಗಾದ್ರೆ ಬೇಗ ನೀವೊಂದು ಮದುವೆ ಮಾಡ್ಕೊಳ್ಳಿ. ಖಂಡಿತ ಸಾಧ್ಯ ಇಲ್ಲ. ಹೃದಯದಲ್ಲಿ ನಿನಗೆ ಕೊಟ್ಟಿರೋ ಸ್ಥಾನ ಇನ್ನೊಬ್ಬರು ಕೊಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಆನಂದ್, ನಾನು ಮದುವೆ ಆದ ಹೆಣ್ಣು, ಇನ್ನೊಬ್ಬರು ಹೆಂಡತಿ, ಪರಸ್ತ್ರೀ, ಮತ್ತೊಬ್ಬರಿಗೆ ಸೇರಿರೋ ಹೆಣ್ಣನ್ನ ಹೃದಯದಲ್ಲಿ ಇಟ್ಕೊಂಡು ಅವಳ ನೆನಪಿನಲ್ಲಿ ಕಾಲ ಹಾಕೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ಲ? ಮನಸ್ಸಲ್ಲಾದ್ರೂ ಸರಿ, ನನಗೆ ಅನ್ಯಾಯ ಮಾಡಬಾರ್ದು ಅಂತ ನಿಮಗಿದ್ರೆ ನೀವು ಖಂಡಿತ ಮದುವೆ ಮಾಡ್ಕೊಳ್ಳೇಬೇಕು. ಹೌದು, ನನ್ನಲ್ಲಿ ಕಿಂಚಿತ್ತಾದ್ರೂ ವಿಶ್ವಾಸ ಇದ್ರೆ, ನಾನು ನೆಮ್ಮದಿಯಿಂದ ಸಂಸಾರ ಮಾಡಿಕೊಂಡಿರ್ಬೇಕು ಅನ್ನೋ ಆಸೆ ಇದ್ರೆ ನನ್ನ ಮಾತು ನಡೆಸ್ಕೊಡಿ. ಇಲ್ದಿದ್ರೆ ಇವತ್ತೇ ಕೊನೆ, ಮತ್ತಿನ್ ಯಾವತ್ತು ನನ್ನ ಈ ಜನ್ಮದಲ್ಲಿ ನೀವು ನೋಡಕ್ ಸಾಧ್ಯ ಅಲ್ಲ. ಬ್ಯಾಗ್ನ ನಮ್ಮನೆಯಲ್ಲೇ ಮರ್ತುಬಿಟ್ಟು ಬಂದ್ಬಿಟ್ಟಿದ್ದೆ. ಉಷಾ, ಈ ಗುಂಪಲ್ಲಿ ನಿನ್ ಮಕ್ಳು ಯಾರು?
ಇಲ್ಲಿ ಯಾರು ಇಲ್ಲ. ಇನ್ನಿಷ್ಟು ಪಟಾಕಿ ತರಬೇಕು ಅಂತ ಅವ್ರ ತಂದೆ ಜೊತೆ ಹೋಗಿದ್ದಾರೆ. ನಾನು ಒಳಗಡೆ ಬರಬಹುದಾ? ಬನ್ನಿ ಆನಂದ್ ಬನ್ನಿ. ಫ್ಲೈಟ್ ಲೆಫ್ಟಿನೆಂಟ್ ಮನೆಂದ್ರೆ ಭಾರಿ ಬಂಗ್ಲೋ ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಯಜಮಾನರು ತುಂಬಾ ಸಿಂಪಲ್ ಅಂತ ಕಾಣುತ್ತೆ. ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ತಾನೇ ಇರೋದು. ಓಹೋ, ಬಹಳ ಚೆನ್ನಾಗಿದ್ದಾರೆ, ಒಳ್ಳೆ ಹ್ಯಾಂಡ್ಸಮ್ ಪರ್ಸನ್. ಒಂದ್ ನಿಮಿಷ, ಕಾಫಿ ತಂದಿರ್ತೀನಿ. ಏನಿದು? ಯಾಕೆ ಏನ್ ಹೇಳಿ? ಇನ್ಮೇಲೆ ಯಾವುದನ್ನು ನಿಮ್ಮಿಂದ ಗೊತ್ತಾಗಿರೋ ಶಕ್ತಿ ನನಗಿಲ್ಲ. ನನ್ನ ಶಕ್ತಿ ನನಗೆ ಮದುವೆ ಆದ ಮೂರು ದಿವಸಕ್ಕೆ ಪ್ಲೇನ್ ಆಕ್ಸಿಡೆಂಟ್ ನಲ್ಲಿ ಅವರು ಹೋಗ್ಬಿಟ್ರು. ಹಾಗಾದ್ರೆ ನಿನ್ನ ಮಕ್ಕಳು ಪ್ರತಾಪ್ ವಿಜಯ್? ನಮ್ಮಮ್ಮ ನನ್ನ ಮೇಲೆ ತೋರಿಸಿದ ಪ್ರತಾಪ ಸಾಚಿದ ವಿಜಯ ಅಷ್ಟೇ ಆನಂದ್ ಅಷ್ಟೇ. ಆಲ್ರೆಡಿ ಆನಂದ್ ಕಣ್ಣೀರಿಗೆ ಯಾವ ಶಕ್ತಿನೂ ಇಲ್ಲ. ಇದು ಖಂಡಿತ ನಮ್ಮ ಹಣೆ ಬರಣ ಅಳಿಸಲ್ಲ. ಕಣ್ಣೀರ್ ಹಾಕ್ತಾ ಇರೋದು ಹಣೆ ಬರ ಅಳಿಸೋದಕ್ಕಲ್ಲ. ವಿಷ ಇಷ್ಟು ವರ್ಷ ಆದ್ರೂ ನಿನ್ನ ಅರ್ಥ ಮಾಡ್ಕೊಳ್ಳಕ್ ಆಗ್ಲಿಲ್ಲವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನನ್ನ ವಿಷ ಮಾಣಿಕ್ಯ ಅಂದ್ಕೊಂಡಿದ್ದೆ ಅಲ್ಲ, ಬರೀ ಗುಲ್ಗಂಜಿ ಅಂತ ಇವತ್ತು ಗೊತ್ತಾಯ್ತು. ನಿಜ ಹೇಳ್ತಾ ಇದ್ದೀನಿ ವಿಷ, ಗುಲ್ಗಂಜಿಗೆ ತನ್ನ ಕಪ್ಪು ಗೊತ್ತಾಗೋಲ್ಲ ಅಂತಾರೆ, ನೀನು ಹಾಗೆ ತಾನೆ. ಸುಳ್ಳು ಹೇಳಿದ್ರಿ, ಅನ್ಯಾಯ ಮಾಡಿದ್ರಿ ಅಂತ ಆರ್ಭಟ ಮಾಡಿ ನನ್ನ ಹೃದಯನ
ಚುಚ್ಚಿದಿಲ್ಲ. ನೀನು ಮಾತ್ರ ನಿಜ ಹೇಳ್ತಾ ಇದ್ದೀಯ. ಹೆಂಡತಿ ನಡೆದ್ರೆ ಎಲ್ಲಿ ಸವದ್ ಹೋಗ್ತಾಳೋ ಅಂತ ಯೋಚನೆ ಮಾಡೋ ಗಂಡ ಇದ ನಿಂದೆಲ್ಲ? ಎಲ್ಲಿ ಫೋಟೋದೆಲ್ಲ ಸ್ವರ್ಗದೆಲ್ಲ? ಮುದ್ದು ಮುದ್ದು ಮಾತಿನಿಂದ ಮೈ ಮರೆಸೋ ಮಕ್ಕಳಿದ್ದಾರೆ ಎಂದಿಲ್ಲ. ಎಲ್ಲಿ ಕನಸಲ್ಲ? ನಾನು ಅದೆಷ್ಟು ಅದೃಷ್ಟವಂತು ಅಂದಿಲ್ಲ. ಇದೇನ ಅದೃಷ್ಟ? ಮುಳ್ಳನ್ನು ಬಲೆಯಲ್ಲಿ ಮಲ್ಕೊಂಡು ಹೂವಿನ ಹಾಸಿಗೆ ಮೇಲಿದ್ದೀನಿ ಅಂತ ನಟನೆ ಮಾಡಿದಿಲ್ಲ. ಯಾತಕ್ಕೋಸ್ಕರ? ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ? ಈ ರೀತಿ ಆತ್ಮವಂಚನೆ ಮಾಡ್ಕೊಳ್ಳೋದಕ್ಕೆ ಹೇಗಾದರೂ ಮನಸ್ಸು ಬಂತು ನಿನಗೆ? ಹೇಳಿದ್ರೆ ನಂಬ್ತೀರಾ? ನಂಬ್ತೀನಿ ಉಷಾ. ಉದ್ದಕ್ಕೂ ನೀನು ಆಡದ ಮಾತಿನೆಲ್ಲ ನಂಬ್ಕೊಳ್ತಾನೆ ಇಲ್ಲಿವರೆಗೂ ಬಂದಿರೋದು. ಹೇಳು ಹೇಳು. ನಾನು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂತ ನೀವು ಹೇಗೆ ಬಯಸಿದ್ರು ನಾನು ಹಾಗೆ ಬಯಸಿದೆ. ನನ್ನ ಮನಸ್ಸು ಕೊರಗಾಗ್ತಬಾರದು ಅಂತ ನೀವು ಹೇಗೆ ನಿಜ ಮುಚ್ಚಿಟ್ರು ನಾನು ಹಾಗೆ ನಿಜ ಮುಚ್ಚಿಟ್ಟೆ. ಸತ್ಯ ಹೇಳ್ತಿದ್ದೀನಿ ಆನಂದ್, ನೀವು ಯಾವ ಕಾರಣದಿಂದ ಸುಳ್ಳು ಹೇಳಿದ್ರು ನಾನು ಅದೇ ಕಾರಣದಿಂದ ಸುಳ್ಳು ಹೇಳಿದೆ. ಆನಂದ್ ಸುಳ್ಳು ಹೇಳಿದೆ. ನೀರಲ್ಲಿ ಮುಳುಗಿರೋನಪ್ಪ, ಬೆಂಕಿಲಿ ಬಿದ್ದಿರೋನಪ್ಪ, ಇವನು ಸುಖವಾಗಿರ್ಲಿ ಅಂತ ಅವನು ಅವನು ಸುಖವಾಗಿರ್ಲಿ ಅಂತ ಇವನು ಆಸೆ ಪಟ್ಟಾಗಾಯ್ತು ನಮ್ಮ ಸ್ಥಿತಿ. ಹೃದಯದಲ್ಲಿ ಇಂತಹ ಜ್ವಾಲಾಮುಖಿಯನ್ನ ಬಚ್ಚಿಟ್ಕೊಂಡು ನಗನಗುತ್ತಾ ಮಾತನಾಡ್ತಾ ಇರೋ ನಿನ್ನ ಸಹನೆಗೆ ನಿಜವಾಗಲು ಕೈ ಮುಗಿಬೇಕು ಉಷಾ, ಕೈ ಮುಗಿಬೇಕು. ನನ್ನ ಮಾತು ಕೇಳಿದ್ರೆ ಬೇಸರ ಇಲ್ಲ ತಾನೆ? ಹೇಳಕ್ಕು ಕೇಳಕ್ಕು ನಂಗೆ ನೀವಲ್ದೆ ಬೇರೆ ಯಾರಿದ್ದಾರೆ ದಿಕ್ಕು? ಇಂಥ ಪರಿಸ್ಥಿತಿಯಲ್ಲಿ ಹಣೆಯಲ್ಲಿ ಕುಂಕುಮ, ಕುತ್ತಿಗೆನಲ್ಲಿ ತಾಳಿ ಇರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ಯಾವ ಒಂದು ಹೆಣ್ಣು ಒಪ್ಪದೇ ಇರುವಂತಹ ಪದ್ಧತಿ ಇದು. ಮದುವೆಯಾದ ಮೂರು ದಿವಸಕ್ಕೆ ಗಂಡನ್ ತಿನ್ಕೊಂಡ ಮಾರಿಯನ್ನ ಕೆಟ್ಟ ಹೆಸರು ಹೊತ್ಕೊಂಡೆ. ಅತ್ತೆ ಮನೆಯವರ ಚುಚ್ಚು ಮಾತುಗಳು ತಡೆಯಿಲ್ಲ ಅತ್ತೆ, ಹೊರಗೆ ಬಂದೆ. ನಮ್ಮಪ್ಪ ನನ್ನ ಬಾರನೇ ಸುಡುಗಾಡು ಮಾಡಿಬಿಟ್ಲು. ಅವಳ ಆಸೆಗೆ ಹೋಗಕ್ ಮನಸ್ಸಾಗ್ಲಿಲ್ಲ. ನಿನ್ ಜೀವನೋಪಾಯಕ್ಕೆ ಬೇರೆ ದಾರಿ ಬೇಕಲ್ಲ ನನಗೆ, ಕೆಲಸಕ್ಕೆ ಸೇರ್ಬೇಕು ಅಂತ ಪ್ರಯತ್ನ ಪಟ್ಟೆ. ಮೊದಲೇ ಹೆಣ್ಣು ಗಂಡನ್ ಕಳ್ಕೊಂಡು ಕೆಲಸ ಕೇಳಕ್ ಹೋದ ಕಡೆಯಲ್ಲ ಯಜಮಾನಿಂದ ಜವಾನವರೆಗೂ ಕೆಟ್ಟ ದೃಷ್ಟಿಗಳನ್ನ ಎದುರಿಸಕ್ಕೆ ಬೇರೆ ದಾರಿನೇ ಕಾಣದೆ ಕಿತ್ತ ಹಾಕಿದ್ದೆ ಈ ಕರಿ ಮಣ್ಣಿನ ಮತ್ತೆ ಕಟ್ಕೊಂಡೆ. ಆನಂದ್ ಕುಂಕುಮ ಹಚ್ಕೊಂಡು ಸತ್ ಗಂಡನ ಮಾತ್ರ ಬದುಕಿಸ್ಕೊಂಡೆ. ಇದೇ ಇರೋ ಸಂಸಾರ ಸುಖನ್ನ ಇದೆ ಅಂತ ಪ್ರಚಾರ ಮಾಡಿದೆ. ನನ್ ಸುತ್ತಮುತ್ತ ಸುಳ್ಳನ್ನು ಮುಳ್ಳನ್ನೇ ಹರಡ್ಕೊಂಡು ನನ್ ಬಾಳನೇ ನರಕ ಮಾಡ್ಕೊಂಡು ಬಿಟ್ಟಿದ್ದೆ. ಆನಂದ್ ನರಕ ಮಾಡ್ಕೊಂಡು ಬಿಟ್ಟಿದ್ದೆ. ಧೈರ್ಯ ತಂದ್ಕು ಉಷಾ, ಧೈರ್ಯ ತಂದ್ಕು. ಈಗಲೂ ಕಾಲ ಮಿಂಚಿಲ್ಲ. ನೀನ್ ಮನಸ್ಸು ಮಾಡಿದ್ರೆ ನಮ್ಮ ದುಃಖನ ಸಂಪೂರ್ಣವಾಗಿ ತೊಡೆದಾಕ್ಬಹುದು. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ.
ನಿಧಾನಕ್ಕೆ ಯೋಚನೆ ಮಾಡಿ. ಈ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಕಂಡೇ ಕಾಣುತ್ತೆ. ಬರ್ತೀನಿ. ರಾತ್ರಿಯೆಲ್ಲ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿದೆ. ಯಾವ ಕಾರಣದಿಂದಲೂ ಮುಡಿದು ಹೋಗುವನ್ನ ದೇವರ ಪೂಜೆಗೆ ಉಪಯೋಗಿಸಲು ನನ್ನ ಮನಸ್ಸು ಒಪ್ಪೋದಿಲ್ಲ. ಈ ಊರಲ್ಲೇ ಇದ್ದು ನಿಮ್ಮ ಮನಃಶಾಂತಿಯನ್ನು ದೂರ ಮಾಡಲು ಇಷ್ಟವಿಲ್ಲ. ಅದಕ್ಕಾಗಿ ನಿಮ್ಮಿಂದ ದೂರ ಹೋಗ್ತೇನೆ. ಇಲ್ಲ ಉಷಾ, ಇಲ್ಲ, ಖಂಡಿತ ನೀನು ಮುಡಿದು ಹೋಗಲ್ಲ. ಏನ್ರಿ, ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು? ಅದೇನು ಹೇಳಿಲ್ಲ, 7:30 ಗಂಟೆ ಟ್ರೈನ್ ಹೋಗ್ತೀನಿ ಅಂತ ಹೇಳಿದ್ಲು.